युनत प्रवेश ममवाचमी प्रसुप्ताजीवयशक्तिधरस्वधाश हस्तचरण्रवणीन प्राणन्नमो भगवते पुरषा तोभ्यं या वर्णपवाक्यागदस्विणी वाचि नर्तयत क्षिप्रेधा देवी सरस्वती सर्व वेदान्त सिद्धांत गोचरम तमगोचरं गोविंदं परमानन्दं सद्गुरुं प्रणतोस्मिहं श्रुति स्मृति पुराणानां आलयं करुणालयं नमामि भगवत्पादं शंकरं लोकशंकरं भगवते शंकराचार्य येन वेदान्त विद्यायम् गुद्धृता वेद ಸದಾತ್ಮ ಧ್ಯಾನ ನಿರತಂ ವಿಷಯೇಭ್ಯ ಪರಾಂಖಂ ನೌಮಿ ಶಾಸ್ತ್ರು ನಿಷ್ಣಾತಂ ಚಂದ್ರಶೇಖರ ಭಾರತೀ ನನ್ನ ವೇದಾಂತ ಬಂಧುಗಳೇ ಹಾಗೂ ಈ ಕಾರ್ಯಕ್ರಮದ ಪ್ರಾಯೋಜಕಂತಹ ಶ್ರೀಯುತ ಚಂದ್ರಶೇಖರ ಶೆಟ್ಟಿ ಹಾಗೂ ಅವರ ಪರಿವಾರದವರೇ ಎಲ್ಲ ಹಿರಿಯರೇ ನನ್ನ ಮತ್ತು ನಿಮ್ಮೆಲ್ಲರ ಬುದ್ಧಿಯನ್ನು ಪ್ರಚೋದಿಸ್ತಾ ಇರುವಂತಹ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇವತ್ತಿನ ಚಿಂತನೆಗೆ ಮುಂದಾಗುವುದಕ್ಕಿಂತ ಮುನ್ನ ನಿನ್ನೆ ನಾನು ಹೇಳಿದ ವಿಷಯವನ್ನು ಇರಿಸ್ಕೊಂಡು ಒಬ್ಬರು ಒಂದು ತರಹದ ಜಿಜ್ಞಾಸೆಯನ್ನು ವ್ಯಕ್ತಪಡಿಸಿದ್ದಾರೆ ಇನ್ನೊಬ್ಬರು ಇನ್ನೊಂದು ರೀತಿಯಲ್ಲಿ ಹೇಳಿದ್ದಾರೆ ಆ ಎರಡಕ್ಕೂ ಸಹ ಉತ್ತರ ಕೊಡಬೇಕಾದದ್ದು ನನ್ನ ಕರ್ತವ್ಯ ಒಂದು ಉತ್ತರ ಅಲ್ಲ ಅದು ಸಂಶಯನೂ ಅಲ್ಲ ನಿನ್ನೆ ಹೇಳಿದ ವಿಷಯವನ್ನು ದಯವಿಟ್ಟು ಇನ್ನೊಂದು ಸಲ ಹೇಳಿಬಿಡಿ ಅಂತ ನನಗೆ ಈ ಮಾತನ್ನು ಕೇಳಿದಾಗ ಸಂತೋಷ ಬೇಸರ ಎರಡು ಒಟ್ಟೊಟ್ಟಿಗೆ ಆಯಿತು ಸಂತೋಷ ಯಾಕೆ ಅಂತ ಕೇಳಿದ್ರೆ ಅಪ್ಪಟ ಶಾಸ್ತ್ರದ ವಿಷಯ ಯಾವ ಮಸಾಲೆಯನ್ನು ಸೇರಿಸದೆ ಹೇಳಿದ್ದೂ ಸಹ ನಮ್ಮ ಶ್ರೋತ್ರಗಳಿಗೆ ಇಷ್ಟ ಇಷ್ಟ ಆಗ್ತದೆಯಲ್ಲ ಅಂತ ಸಂತೋಷ ಆದರೆ ಹೇಳಿದ್ದನ್ನೇ ಮತ್ತೆ ಹೇಳೋದ್ರಿಂದ ವಿಷಯ ಮುಂದೆ ಹೋಗೋದಿಲ್ಲಲ್ಲ ಅಂತ ಸಣ್ಣ ಬೇಸರ ಹೀಗೆ ಈ ಎರಡನ್ನು ನಿಮ್ಮ ಆದರೂ ಸಹ ಇಲ್ಲಿ ಬೇಸರಕ್ಕಿಂತ ಸಂತೋಷದ ಅಂಶ ಜಾಸ್ತಿ ಉಂಟು ಯಾಕೆಂದರೆ ಶಾಸ್ತ್ರದ ವಿಷಯ ಅದು ಅಲ್ಲಿ ಏನು ಮತ್ತೆ ಯಾರು ಏನು ಸೇರ್ಪಡೆ ಮಾಡೋದಾಗಲಿ ತೆಗೆಯೋದಾಗಲಿ ಇಲ್ಲ ನಾವೆಲ್ಲ ವಿದ್ಯಾರ್ಥಿನಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಎಷ್ಟೋ ಕ್ಲಾಸಲ್ಲಿ ಪದೇ 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 ಹಾಕಬೇಕಾಗಿತ್ತು ಹಾಗಾಗಿ ಈ ಎಲ್ಲ ಸಮಸ್ಯೆಗಳಿಂದ ಹೊರತಾಗಿ ಇವತ್ತು ಈ ಉಪನ್ಯಾಸ ಮಧ್ಯದಲ್ಲಿ ಇದಕ್ಕೆ ಪೂರಕವಾದ ವಿಷಯ ಸಿಗ್ತದೆ ಅಂತ ಆದಾಗ ಅದನ್ನು ಇನ್ನೊಮ್ಮೆ ಕೇಳಬೇಕು ಅಂತ ಬಯಸಿದರೂ ತಪ್ಪಲ್ಲ ಅದರ ಜೊತೆ ಒಂದು ಇನ್ನೊಂದು ಮಾತು ಹೇಳಿದರು ಅವರು ಅದು ತುಂಬ ನಮ್ಮಂಥ ವಯಸ್ಸಾದವರಿಗೆ ಈ ವಿಷಯವನ್ನು ತಕ್ಷಣಕ್ಕೆ ಹಿಡಿದುಕೊಳ್ಳುವುದು ಕಷ್ಟ ಪ್ರಾಮಾಣಿಕವಾದಂಥ ಅಭಿಪ್ರಾಯ ಹಾಗೆ ಎಲ್ಲೋ ಎಲ್ಲ ಒಂದು ಕಡೆಗೆ ಹೃದಯಕ್ಕಿದೆ ಮುಟ್ಟತ್ತೆ ಆ ಭಾವನೆ ಯಾವಾಗಲೂ ಅಷ್ಟೇ ನೋಡಿ ನನಗೆ ಇದು ಬೇಕು ಅಂತ ಕೇಳೋ ಜೊತೆಗೆ ನಮ್ಮ ಕೊರತೆಯನ್ನು ಒಪ್ಪಿಕೊಂಡು ಕೇಳೋದುಂಟಲ್ಲ ಆಗ ಅಲ್ಲಿ ಹೃದಯ ಕರಗಿಬಿಡ್ತದೆ ಹಾಗೆ ಹೇಳೇಬೇಕಾಗ್ತದೆ ಹಾಗಾಗಿ ಅಕಸ್ಮಾತ್ ಆಗಿ ನಿನ್ನೆ ಒಂದಾವರ್ತಿ ಹೇಳಿದಾಗ ಈ ವಿಷಯ ಸ್ಪಷ್ಟವಾಗಿ ಅರ್ಥ ಆದದಿದ್ದರೆ ಅಂಥವ್ರು ಏನಪ್ಪ ಇದನ್ನೇ ಹೇಳ್ತಾರಲ್ಲಪ್ಪ ಅಂತ ಬೇಸರ ಮಾಡ್ಕೊಳ್ಬೇಡಿ ಕೆ ನೆನಪಿಟ್ಕೊಳ್ಳೋ ದೃಷ್ಟಿಯಿಂದ ಬೇಕು ಅಂತ ಅವ್ರು ಕೇಳಿದ್ದಾರೆ ಹಾಗಾಗಿ ಒಮ್ಮೆ ಹೇಳಿಬಿಡ್ತೇನೆ ಇದು ವೇದಾಂತ ಶಾಸ್ತ್ರದ ವಿಚಾರ ಏಕೆಂದರೆ ಈ ನಮಗೆಲ್ಲರಿಗೂ ಸಹ ಈ ಮೂರು ಅವಸ್ಥೆ ಉಂಟು ಈ ಅವಸ್ಥೆಯ ರಹಿತರಾಗಿ ಪ್ರಪಂಚದಲ್ಲಿ ಯಾವ ಪ್ರಾಣಿಯೂ ಇಲ್ಲ ಹಾಗಾಗಿ ಈ ಎಲ್ಲ ಪ್ರಾಣಿಗಳೂ ಸಹ ಒಂದೊಂದು ಅವಸ್ಥೆಯಲ್ಲಿ ಒಂದೊಂದು ರೀತಿಯಲ್ಲಿ ಅಭಿಮಾನವನ್ನು ತಾಳುತ್ತವೆ ಮನುಷ್ಯನಿಗೆ ಅಷ್ಟೋ ಇಷ್ಟೋ ಬುದ್ಧಿ ಇದ್ದಿದ್ದರಿಂದ ಈಗ ಈ ರೀತಿಯಾಗಿ ಅಭಿಮಾನ ತಾಳ್ತಾ ಇದ್ದೇನೆ ಅಂತ ಬೇರೆಯವರು ಹೇಳಿದರೆ ಗೊತ್ತಾಗ್ತದೆ ಮನುಷ್ಯೇತರ ಪ್ರಾಣಿಗಳಿಗೆ ಹೇಳಿದ್ರೂ ಸಹ ಗೊತ್ತಾಗುವುದಿಲ್ಲ ಅಷ್ಟರ ಮಟ್ಟಿಗೆ ನಾವು ಧನ್ಯರಲ್ವ ಹಾಗಾಗಿ ಈ ಯಾಕೆ ಬಂದಿದ್ದು ಅಂದರೆ ಬ್ರಹ್ಮಾದ್ಯ ಸ್ತಂಭ ಅಂತ ಚತುರ್ಮುಖ ಬ್ರಹ್ಮ ಅಂತ ನಾವು ಏನು ಹೇಳ್ತೇವಲ್ಲ ಆ ಬ್ರಹ್ಮನೇ ವೇದಾಂತದಲ್ಲಿ ನೇರವಾಗಿ ವಿಷಯ ಅಲ್ಲ ಆದರೂ ಸಹ ಅವನೂ ಸಹ ಹೇಳಬೇಕಿದ್ರೂ ಸಹ ಒಂದು ವ್ಯವಸ್ಥೆ ಉಂಟು ಏನು ಅಂದರೆ ವಿಶ್ವ ತೈಜಸ ಪ್ರಾಜ್ಞ ಅಂತ ಈ ವಿಶ್ವ ಅಂತ ಅದು ಬ್ರಹ್ಮನದ ಹೆಸರು ತೈಜಸ ಅಂದರೂ ಅವಂದೇ ಹೆಸರು ಮತ್ತು ಪ್ರಾಜ್ಞ ಅಂದರೂ ಅವಂದೇ ಹೆಸರು ಆದರೆ ಈ ಹೆಸರನ್ನು ಶುದ್ಧ ಚೈತನ್ಯಕ್ಕೆ ನಾವು ನೇರ ಅನ್ವಯಿಸ್ಲಿಕ್ಕೆ ಆಗೋದಿಲ್ಲ ಯಾಕೆ ಅಂದರೆ ಒಬ್ಬ ಜೀವಾತ್ಮ ಎಚ್ಚರಾವಸ್ಥೆಯಲ್ಲಿ ಸ್ಥೂಲ ಶರೀರದಲ್ಲಿ ತಾನು ಅಂತ ಅಭಿಮಾನ ಪಟ್ಟುಕೊಳ್ಳುವಷ್ಟು ಹೊತ್ತು ಮಾತ್ರ ಆ ಚೈತನ್ಯವನ್ನು ಏನಂತ ಕರೀತಾರೆ ವಿಶ್ವ ಅಂತ ಕರೀತಾರೆ ನಾನು ಅದಕ್ಕೆ ಸಂಬಂಧನೂ ಹೇಳಿದ್ದೆ ಯಾಕೆ ಅಂದರೆ ಪ್ರತಿಯೊಬ್ಬ ಜೀವಿಯೂ ಸಹ ಈ ಹೊರಗಿನ ಪ್ರಪಂಚದ ಜೊತೆಗೆ ವಿಶ್ವದ ಜೊತೆಗೆ ಸಂಬಂಧವನ್ನು ಇರಿಸಿಕೊಳ್ಳುವುದು ಜಾಗೃದ ಆದ್ದರಿಂದ ವಿಶ್ವದ ಸಂಬಂಧ ಜಾಗ್ರದ ಅವಸ್ಥೆಯಲ್ಲಿ ಆದ್ದರಿಂದ ಈ ವಿಶ್ವದ ಜೊತೆಗೆ ದೇಹದ ಮೂಲಕ ಸಂಬಂಧವನ್ನು ಇದ್ದಂತೆ ಇಟ್ಟುಕೊಟ್ಟಂತೆ ತೋರ್ತಾ ಇರುವಂತಹ ಆ ಚೈತನ್ಯಕ್ಕೆ ವಿಶ್ವ ಅಂತ ಹೆಸರು ಈ ವಿಶ್ವ ಅಂತ ಹೇಳುವಾಗ ಅವಸ್ಥೆಯ ಜೊತೆಗೆ ಅಲ್ಲಿ ಕೋಶವು ಕೆಲಸ ಮಾಡುತ್ತೆ ಸ್ಥೂಲ ಶರೀರ ಅಂದ ತಕ್ಷಣ ಬರುವುದೇನು ಕೇಳಿದರೆ ಅನ್ನಮಯ ಕೋಶ ಅನ್ನಮಯ ಕೋಶ ಅಂತಂದರೆ ಸಾಕಷ್ಟು ಸಾಕಷ್ಟುಂಟು ಎಷ್ಟು ರಕ್ತ ಎಷ್ಟು ಮಾಂಸ ಎಷ್ಟು ಮಜ್ಜೆ ಎಷ್ಟು ಚರ್ಮ ಎಷ್ಟು ಮೂಳೆ ಈ ಎಲ್ಲವುಗಳಿಂದ ಕೂಡಿದಂತಹ ಈ ಹೊಲ ಇವತ್ತಿನ ವಿಷಯ ಅದೇ ಆಗಿತ್ತು ಸ್ಥೂಲ ಶರೀರ ಮುಂದೆ ಬರ್ತಿತ್ತು ಈ ಶರೀರವನ್ನೇ ತಾನು 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 ಅಂತ ಅಂದ್ಕೊಂಡು ಕೆಲಸ ಮಾಡ್ತಾ ಇರ್ತೇವೆ ವ್ಯಾವಹಾರಿಕ ಪ್ರಪಂಚದಲ್ಲಿ ಇದಿಲ್ದಿದ್ರೆ ಆಗೋದಿಲ್ವ ಅಂತ ಕೇಳಿದರೆ ಆಗೋದಿಲ್ಲ ಈಗ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ನಿಮ್ಮನ್ನು ಗೆಸ್ಟ್ ಆಗಿ ಕರೀತಾರೆ ನೀವು ಬರಬೇಕು ಅಂತ ಆಗಲಿ ನಾನು ಬರ್ತೇನೆ ಅಂತಾರೆ ನಾನು ಬರ್ತೇನೆ ತೋರಿಸೋದು ಯಾವುದನ್ನು ಶರ್ಟನ್ನು ಅಥವಾ ಒಳಗಿನ ಸೂಕ್ಷ್ಮ ಶರೀರವನ್ನು ಹೊರಗಿನ ಸ್ಥೂಲ ಶರೀರವನ್ನೇ ಹೌದ್ ತಾನೆ ಆಗಲಿ ನಾನು ಕರೆಕ್ಟ್ ಸರಿಯಾಗಿ ಹತ್ತುವರೆಗೆ ಆಫೀಸಲ್ಲಿ ಇರ್ತೇನೆ ರೀ ಆ ಇರುವುದು ಯಾವುದರ ಮೂಲಕ ಸ್ಥೂಲ ಶರೀರದ ಮೂಲಕ ಹೌದು ತಾನೆ ಹಾಗಾಗಿ ಈ ವಿಶ್ವನ ಸಂಬಂಧವನ್ನೂ ಸಹ ವ್ಯಾವಹಾರಿಕ ಪ್ರಪಂಚದಲ್ಲಿ ನಾವು ಕಡಿದುಕೊಳ್ಳೋದಕ್ಕೆ ಆಗೋದಿಲ್ಲ ಆದರೆ ವಿಶ್ವ ಎನ್ನುವಂತಹ ಹೆಸರನ್ನು ಹಿಂದಿರುವುದೂ ಸಹ ಅದೇ ಒಂದು ಅಖಂಡವಾದಂತಹ ಚೈತನ್ಯ ಆ ಅಖಂಡ ಚೈತನ್ಯವನ್ನೇ ನಮ್ಮ ವ್ಯವಹಾರಕ್ಕೆ ಅನುಕೂಲ ಆಗಲಿ ಅಂತ ವಿಭಾಗ ಮಾಡಲಿಕ್ಕೆ ಬರೆದಿದ್ರೂ ನಾವು ಈ ಸ್ಥೂಲ ಶರೀರದ ಮೂಲಕ ವಿಭಾಗಿಸಿಕೊಂಡಂತೆ ವ್ಯವಹಾರ ಮಾಡ್ತಾ ವಿಶ್ವ ಅಂತ ಕರಿತೇವೆ ಅಲ್ಲಿಗೆ ಜಾಗ್ರದ ಅವಸ್ಥೆ ಸ್ಥೂಲ ಶರೀರ ಮತ್ತು ಈ ಪ್ರಪಂಚದ ಜೊತೆಗಿನ ನಂಟು ಇಟ್ಟುಕೊಂಡಂತೆ ಇರುವಂತಹ ಚೈತನ್ಯಕ್ಕೆ ವಿಶ್ವ ಅಂತ ಹೆಸರು ಇದು ವ್ಯಸ್ಟಿ ಇಂಡಿವಿಜುವಲ್ ನಾಟ್ ಯೂನಿವರ್ಸಲ್ ನೆಕ್ಸ್ಟ್ ಎರಡನೇದು ಮುಂದಿನ ಅವಸ್ಥೆ ಎಚ್ಚರ ಆದಮೇಲೆ ಸ್ವಪ್ನ ಅವಸ್ಥೆ ಎಚ್ಚರದಿಂದ ನೇರ ಸ್ವಪ್ನಕ್ಕೆ ಹೋಗೋದಿಲ್ಲ ನಾವು ಇನ್ನು ಇಲ್ಲೊಂದು ಸಣ್ಣ ತೊಡಕುಂಟು ಯಾವಾಗಲೂ ಅಷ್ಟೇ ಎಚ್ಚರ ನಿದ್ರೆ ಸ್ವಪ್ನ ಮತ್ತೆ ಯಾರ್ಯಾರು ನೇರ ಇಲ್ಲ ನನಗೆ ಎಚ್ಚರದಿಂದ ನೇರ ಸ್ವಪ್ನವೇ ಬಿದ್ದು ಬಿಡ್ತದೆ ಅಂತ ಯಾರು ಹೇಳೋರಿದ್ರೆ ಬೇಕಾದ್ರೆ ಒಂದು ಪ್ರಯತ್ನ ಮಾಡಿ ನೋಡಿ ನಾವು ಎಷ್ಟೊಂದು ಸಲ ಕನಸನ್ನು ಕಾಣ್ತೀವಿ ಆದ್ರೂ ಅದ್ರ ಬಗ್ಗೆ ವಿಚಾರ ಮಾಡೋದಿಲ್ಲ ಎಚ್ಚರ ಮತ್ತೆ ನಿದ್ರೆ ಮತ್ತೆ ಸ್ವಪ್ನ ಅಲ್ಲಿ ಹೀಗೆ ಹೋಗಿ ಯೂಟರ್ನ್ ಅದು ಮತ್ತೆ ಎಚ್ ಸ್ವಪ್ನದಿಂದ ನೇರ ಎಚ್ಚರ ಆಗಬಹುದು ಅಲ್ವಾ ಹಾಗೆಯೇ ಈ ಸ್ವಪ್ನಾವಸ್ಥೆಯಲ್ಲೂ ಸಹ ನಮಗೊಂದು ಶರೀರ ಬಂದಿರ್ತದಲ್ಲ ಮನೋನಿರ್ಮಿತವಾದ ಶರೀರ ಸ್ವಪ್ನಿಕ ಶರೀರ ಆ ಸ್ವಪ್ನ ಕಾಣುವಷ್ಟೊತ್ತು ಆ ಶರೀರಕ್ಕೆ ಯಾರಾದರೂ ಹೊಡೆದ್ರೆ ನೋವಾಗುತ್ತೋ ಇಲ್ವೋ ಇಲ್ವ ಕನಸೊಳಗೆ ಆಗತ್ತೆ ಅಂದರೆ ಆ ಶರೀರದಲ್ಲಿ ಇದು ನನ್ನ ಶರೀರ ಅಂತ ಅಭಿಮಾನ ಉಂಟೋ ಇಲ್ವೋ ಉಂಟು ಹಾಗಾಗಿ ಈ ಸ್ವಪ್ನಾವಸ್ಥೆಯಲ್ಲಿರುವಂಥ ಸ್ವಾಪ್ನಿಕವಾದ ಶರೀರದಲ್ಲಿ ಅಭಿಮಾನವನ್ನು ತಾಳಿದಂತಹ ಪರಮಾತ್ಮನಿಗೆ ಚೈತನ್ಯಕ್ಕೆ ಏನಂತ ಹೆಸರು ತೈಜಸ ಅಂತ ನಾನು ಅದಕ್ಕೆ ವಿವರಣೆ ಕೊಟ್ಟಿದ್ದೆ ತೈಜಸ ಅಂತ ಯಾಕೆ ಕರೀತಾರೆ ಸ್ವಪ್ನದಲ್ಲಿ ನಾವು ಏನೆಲ್ಲ ದೃಶ್ಯಾವಳಿಗಳನ್ನು ಕಾಣ್ತೇವೋ ದೃಶ್ಯಾವಳಿಗಳನ್ನು ನೋಡ್ತೇವೋ ಆ ಯಾವುದನ್ನು ನೋಡುವುದೂ ಸಹ ಹೊರಗಿನ ಬೆಳಕಿನಿಂದ ಅಲ್ಲ ಒಳಗೆ ಒಬ್ಬ ಬೆಳಕನ್ನು ಹಾಯಿಸಿ ತೋರಿಸ್ತಾನಲ್ಲ ಹಾಗಾಗಿ ಅವನನ್ನು ಏನಂತ ಕರೀತಾರೆ ತೈಜಸ ಅಂತ ಕರೀತಾರೆ ಸ್ವಪ್ನಾವಸ್ಥೆಯಲ್ಲಿ ಒಟ್ಟು ಮೂರು ಕೋಶಗಳು ಕೆಲಸ ಮಾಡ್ತವೆ ಪ್ರಾಣಮಯ ಮನೋಮಯ ಮತ್ತು ವಿಜ್ಞಾನಮಯ ಕೋಶಗಳು ಇದನ್ನು ಹಿಂದೆ ಹೇಳಿ ಆಗಿತ್ತು ಪ್ರಾಣಮಯ ಅಂದರೆ ಪಂಚಪ್ರಾಣಗಳು ಮತ್ತು ಮನಸ್ಸು ಮನೋಮಯ ಅಂದರೆ ಪಂಚಜ್ಞಾನೇಂದ್ರಿಯಗಳು ಮನಸ್ಸು ವಿಜ್ಞಾನಮಯ ಅಂದರೆ ಪಂಚ ಜ್ಞಾನೇಂದ್ರಿಗಳು ಮತ್ತು ಬುದ್ಧಿ ಇವಿಷ್ಟು ಇವಿಷ್ಟು ನೋಡಿ ನಮ್ಮ ಸ್ವಪ್ನಾವಸ್ಥೆಯಲ್ಲಿ ಇದಿಷ್ಟ್ರೊಳಗು ನಮಗೆ ಅಭಿಮಾನ ಇರುತ್ತೆ ಗೊತ್ತಿಲ್ಲದೆ ಇರ್ತಾ ಇರುತ್ತೆ ಹೀಗೆ ಅಂತ ಹಾಗಾಗಿ ಇವನು ಸಹ ಇಂಡಿವಿಜುವಲ್ ವ್ಯಷ್ಟಿ ನಾಟ್ ಸಮಷ್ಟಿ ಈ ವ್ಯಷ್ಟಿ ಸೂಕ್ಷ್ಮ ಶರೀರದಲ್ಲಿ ಅಂದರೆ ಸ್ವಪ್ನಾವಸ್ಥೆಯಲ್ಲಿ ಸೂಕ್ಷ್ಮ ಶರೀರ ಅಂದರೂ ಒಂದೇ ಸ್ವಪ್ನಾವಸ್ಥೆ ಅಂದ್ರೆ ಒಂದೇ ಆ ಸ್ವಪ್ನಾವಸ್ಥೆಯಲ್ಲಿಯೇ ಸೂಕ್ಷ್ಮ ಶರೀರ ಅನುಭವಕ್ಕೆ ಬರುವುದು ಅಥವಾ ಸೂಕ್ಷ್ಮ ಶರೀರದಲ್ಲಿ ಅಭಿಮಾನ ತಾಳಿದ್ದಾನೆ ಅಂದರೆ ಕನಸು ಕಾಣ್ತಾ ಇದ್ದಾನೆ ಅಂತಲೇ ಅರ್ಥ ಅಳಿಯ ಅಂದರೂ ಒಂದೇ ಅಷ್ಟೇ ಸೂಕ್ಷ್ಮ ಶರೀರದಲ್ಲಿ ಅಭಿಮಾನ ತಾಳಿದ್ದಾನೆ ಅಂದರೆ ಕನಸು ಕಾಣ್ತಾ ಇದೆ ಕನಸು ಕಾಣ್ತಾ ಇದ್ದಾನೆ ಮೀನ್ಸ್ ಸೂಕ್ಷ್ಮ ಶರೀರದಲ್ಲಿ ಅಭಿಮಾನ ಇದೆ ಇಂಡಿವಿಜುವಲ್ ಇವನಿಗೆ ತೈಜಸ ಅಂತ ಹೆಸರು ಹಾಂ ಹಾಗೆ ಮುಂದಕ್ಕೆ ಹೋದರೆ ನೆಕ್ಸ್ಟ್ ವಿಶ್ವ ತೈಜಸ ಪ್ರಾಜ್ಞ ಇವನು ಸಹ ವ್ಯಕ್ತಿಗತ ಅಂದರೆ ಇಂಡಿವಿಜುವಲ್ ಪ್ರಾಜ್ಞ ಕಾರಣ ಶರೀರದಲ್ಲಿ ಅಭಿಮಾನವನ್ನು ಇರಿಸಿಕೊಂಡವನು ಕಾರಣ ಶರೀರ ಅಂದರೆ ಕೇವಲ ಅಜ್ಞಾನ ಇನ್ನೇನೂ ಇಲ್ಲ ಅಜ್ಞಾನ ಅಂತ ಯಾಕೆ ಕರೀತಾರೆ ಅಂತ ಕೇಳಿದರೆ ಅಲ್ಲ ನಮ್ಮ ಸ್ವರೂಪವೇ ಜ್ಞಾನ ಸ್ವರೂಪ ಅಲ್ವಾ ಹಾಗಿದ್ದ ನಮಗೆ ಅಜ್ಞಾನ ಎಲ್ಲಿಂದ ಬರುತ್ತೆ ಅಂತ ಒಂದು ಪ್ರಶ್ನೆ ನಾವು ಗಾಢನಿದ್ರಾವಸ್ಥೆಗೆ ಹೋದಾಗ ಏನಾಗುತ್ತೆ ಕೇಳಿದರೆ ನಮ್ಮ ಒಳಗಿರುವ ಚೈತನ್ಯ ಉಂಟಲ್ಲ ಅದು ಎಚ್ಚರದಲ್ಲೂ ಸದಾ ಬೆಳಗ್ತಾ ಇರುತ್ತದೆ ಕನಸಿನಲ್ಲಿ ಅದರ ಬೆಳಕಿನಿಂದ ಮನಸ್ಸು ಕೆಲಸ ಮಾಡ್ತಾ ಇರ್ತದೆ ಗಾಢನಿದ್ರಾವಸ್ಥೆಯಲ್ಲಿ ಏನಾಗುತ್ತೆ ಕೇಳಿದರೆ ಆ ಚೈತನ್ಯದ ಸುತ್ತಲೂ ಅವಿದ್ಯೆ ಅಜ್ಞಾನ ಆವರಿಸಿಬಿಡುತ್ತೆ ಅಜ್ಞಾನದ ಪ್ರಾಚುರ್ಯ ಆಗ ಹಾಗಾಗಿ ಏನಾಗುತ್ತೆ ಕೇಳಿದ್ರೆ ನಮಗೆ ಹೊರಗಿನ ಯಾವೊಂದರ ಅನುಭವವೂ ಸಹ ಆಗುವುದಿಲ್ಲ ಯಾಕಾಗುವುದಿಲ್ಲ ಅಂದ್ರೆ ಅಜ್ಞಾನಿದ್ರೆ ಸುಖ ಉಂಟಲ್ಲ ಹೌದು ಆ ಅಜ್ಞಾನ ಆವರಣದೊಳಗೆ ಚೈತನ್ಯ ಉಂಟಲ್ಲ ಅದರಿಂದ ಸುಖ ಅಂದ್ರೆ ನಮಗೆ ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ ಹೇಳ್ತಿದ್ದೇನೆ ಒಂಥರ ಈ ಮಾಯ ಕ್ಯಾರಿ ಬ್ಯಾಗ್ ಒಳಗೆ ಆತ್ಮ ಚೈತನ್ಯ ತುಂಬಿಕೊಂಡಿರುತ್ತೆ ಆವಾಗ ಅದು ಬೀಜ ರೂಪ ತಳಬಿಡುತ್ತೆ ಹೀಗೆ ಹಾಗಾಗಿ ಏನಾಗುತ್ತೆ ಅಂದರೆ ಅನುಭವಿಸಿದ ಸುಖ ಅದು ಸ್ಮೃತಿ ನೆನಪಾಗಿ ಉಳಿದು ಆಮೇಲೆ ಪ್ರಕಟ ಆಗ್ತಾ ಇರುತ್ತೆ ಆ ಅಜ್ಞಾನ ಆವರಿಸದೆ ಇದ್ದಿದ್ರೆ ಆಗ ನಮಗೆ ನೇರ ಜಾಗ್ರದ ವ್ಯವಸ್ಥೆಯಲ್ಲಿ ಸುಖದ ಅನುಭವ ಬಂದಾಗೆ ಬರ್ತಿತ್ತು ಅದ್ರ ಏನು ಮಾಡೋಣ ಅದು ಬಂದು ನಮ್ಮನ್ನು ಅಡರು ಬಿಡುತ್ತೆ ಏನು ಬೆಂಗಳೂರು ಭಾಷೆಯಲ್ಲಿ ಹೇಳ್ತಾರಲ್ಲ ಅಟಕಾಯಿಸ್ಕೊಂಡು ಬಿಡುತ್ತೆ ಅಂತ ಎಂತ ಅದು ಬಂದು ಆವರಿಸಿದ್ದಕ್ಕೋಸ್ಕರ ಆ ಸುಷುಪ್ತವಸ್ಥೆಯಲ್ಲಿ ನಾವು ಸುಖ ಅನುಭವಿಸ್ತಾ ಇರುವ ಆ ಕ್ಷಣದಲ್ಲಿ ನಾನು ಸುಖ ಅನುಭವಿಸ್ತಾ ಇದ್ದೇನೆ ಅಂತ ಅನಿಸೋದಿಲ್ಲ ಅದಕ್ಕೆ ಇನ್ನೊಂದು ಕಾರಣ ಏನು ಕೇಳಿದ್ದು ಇಂದ್ರಿಯಗಳೆಲ್ಲ ಅವು ಏನಾಗ್ತಾ ಕೇಳಿದರೆ ಎಲ್ಲ ಕೆಲಸ ಮಾಡೋದನ್ನು ಬಿಟ್ಟಿರ್ತವೆ ಹಾಗಾಗಿ ನಮಗೆ ಅನುಭವಕ್ಕೆ ಬರುವುದಿಲ್ಲ ಹೀಗೆ ಈ ಕಾರಣ ಶರೀರದಲ್ಲಿ ಅಭಿಮಾನ ತಾಳಿದವನು ಅರ್ಥಾತ್ ಗಾಢನಿದ್ರಾವಸ್ಥೆಯಲ್ಲಿ ಇರುವವನು ಹೆಸರು ಪ್ರಾಜ್ಞ ವಿಶ್ವ ತೈಜಸ ಪ್ರಾಜ್ಞ ಈ ಮೂವರೂ ಸಹ ವ್ಯಷ್ಟಿ ನಿನ್ನೆ ನಾ ಎರಡನ್ನೂ ಅಕ್ಕಪಕ್ಕ ಇರಿಸ್ಕೊಂಡು ಹೇಳಿದ್ದೆ ಅದು ತೊಡಕಾದೀತು ಅಂತ ಇವತ್ತು ಪೂರ್ತಿ ವ್ಯಷ್ಟಿಯನ್ನು ಮೊದಲೇ ಹೇಳಿಬಿಟ್ಟೆ ಈಗ ಪೂರ್ತಿ ಸಮಷ್ಟಿ ಈಗ ಯಾಕೆ ನಿನ್ನೇನಿಗಿಂತ ಇವತ್ತು ಸ್ವಲ್ಪ ಒಂದು ಬದಲಾವಣೆ ಬೇಡ ಅದಕ್ಕೋಸ್ಕರ ಈಗ ಸಮಷ್ಟಿ ಹೋಗೋಣ ಈಗ ಈ ವಿಶ್ವದ ಸಂಬಂಧ ನನಗೆ ಒಬ್ಬನಿಗೆ ಇರುವ ಹಾಗೆ ಎಲ್ಲರಿಗೂ ಇರುತ್ತೆ ಸಮಷ್ಟಿ ಜೀವರುಗಳಿಗೆ ವಿಶ್ವದ ಜೊತೆಗಿರುವ ಸಂಬಂಧ ಆ ಸಂಬಂಧದಲ್ಲಿ ಅಭಿಮಾನ ಇಟ್ಟವನು ಅವನಿಗೆ ಏನಂತ ಹೆಸರು ವಿರಾಟ್ ಅಂತ ಹೆಸರು ಅಥವಾ ವೈಶ್ವಾನರ ಅಂತನೂ ಸಹ ಹೆಸರು ಉಂಟು ಹಾಗಾಗಿ ಸಮಷ್ಟಿ ಸ್ಥೂಲ ಶರೀರ ಅಭಿಮಾನಿ ವಿರಾಟ್ ವ್ಯಷ್ಟಿ ಸ್ಥೂಲ ಶರೀರ ಅಭಿಮಾನಿ ವಿಶ್ವ ಅಲ್ಲಿ ನೆನಪಿಟ್ಕೊಳ್ಳೋದಕ್ಕೆ ಅನುಕೂಲ ಉಂಟು ಎರಡು ವಕಾರದಿಂದ ಪ್ರಾರಂಭ ಆಗುತ್ತೆ ವಿಶ್ವ ವೈಶ್ವಾನರ ಅಥವಾ ವಿರಾಟ್ ಅಂತ ಆಯ್ತು ಹಾಗೆ ಮುಂದಕ್ಕೆ ಹೋಗೋಣ ಎಲ್ಲರೂ ಸಹ ಒಟ್ಟಿಗೆ ಕನಸನ್ನು ಕಾಣದೇ ಇದ್ದರೂ ಸಹ ಕನಸನ್ನು ಕಾಣುವವರ ಸಂಖ್ಯೆ ಬಹಳಷ್ಟು ಉಂಟು ಹಗಲಲ್ಲೇ ಎಷ್ಟೋ ಜನ ಕನಸು ಕಾಣ್ತಾರಂತೆ ಇನ್ನು ರಾತ್ರಿ ಕನಸು ಕಾಣೋದೇನು ಅಲ್ವಾ ಹಾಗಾಗಿ ಆ ಸಮಷ್ಟಿಯಾದಂತಹ ಸೂಕ್ಷ್ಮ ಶರೀರ ಸೂಕ್ಷ್ಮ ಶರೀರ ಅಂದರೆ ಮತ್ತೆ ಮನ ಹೇಳಿಬಿಡ್ತೀನಿ ಒಂದ್ಸಲ ಪಂಚಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳು ಪಂಚ ಪ್ರಾಣಗಳು ಪಂಚ 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 ಎಷ್ಟಾಯಿತು ಮೂರು ಪಂಚ ಆಯಿತು ಹದಿನೈದಾಯಿತು ಮನಸ್ಸು ಮತ್ತು ಬುದ್ಧಿ ಈ ಹದಿನೇಳರಲ್ಲಿ ಅಭಿಮಾನ ಈ ಹದಿನೇಳು ಅವಯವಗಳಿಗನ್ನ ಕೂಡಿದ್ದಕ್ಕೆ ಸೂಕ್ಷ್ಮ ಶರೀರ ಅಂತ ಹೆಸರು ಸ್ವಪ್ನಾವಸ್ಥೆಯಲ್ಲಿ ಇಂಡಿವಿಜುವಲ್ ಆದರೂ ಆಗಲಿ ಅಥವಾ ಯೂನಿವರ್ಸಲ್ಲಾದರೂ ಆಗಲಿ ಈ ಹದ್ ಹದಿನೇಳು ಸಹ ಕೆಲಸ ಮಾಡ್ತಾ ಇರ್ತವೆ ಸ್ವಪ್ನ ಕಾಣುವಷ್ಟು ಹೊತ್ತು ಹಾಗಾಗಿ ಈ ಸಮಷ್ಟಿ ಸೂಕ್ಷ್ಮ ಶರೀರಾಭಿಮಾನಿಯೇ ಇಲ್ಲಿ ವೇದಾಂತದಲ್ಲಿ ಹೇಳುವಂತಹ ಬ್ರಹ್ಮ ಅಥವಾ ಹಿರಣ್ಯ ಗರ್ಭ ಈ ಪುರಾಣದ ಇನಿಗೂ ವ್ಯತ್ಯಾಸ ಉಂಟು ಇಷ್ಟು ವ್ಯತ್ಯಾಸ ಅದಾದ್ಮೇಲೆ ಇನ್ನೂ ಮುಂದಕ್ಕೆ ಹೋದರೆ ಮತ್ತೆ ಸಮಷ್ಟಿ ಕಾರಣ ಶರೀರಾಭಿಮಾನಿ ಅಲ್ಲೂ ಹಾಗೇನೆ ಕೇವಲ ಅಜ್ಞಾನ ಎಲ್ಲರೂ ಸಹ ಇಡೀ ಪ್ರಪಂಚವೇ ಗಾಢ ನಿದ್ರಾವಸ್ಥೆಯಲ್ಲಿ ಮುಳುಗಿರುತ್ತಲ್ಲ ಆ ಎಲ್ಲರ ಹೃದಯದಲ್ಲೂ ಇದ್ದು ಅಭಿಮಾನ ಪಡುವಂತಹ ಚೈತನ್ಯಕ್ಕೆ ಏನಂತ ಹೆಸರು ಅಲ್ಲ ಈಶ್ವರ ಅಂತ ಹೆಸರು ಈಶ್ವರ ಅಂದರೆ ಪಾರ್ವತಿಪತಿ ಅಂತ ಇಲ್ಲಿ ಅರ್ಥ ಅಲ್ಲ ಈಶ್ವರ ಅಂದರೆ ಆಳುವವನು ಅಂತ ಅರ್ಥ ಈಷಣಶೀಲ ಅಂದರೆ ಒನ್ ಹೂ ಕಂಟ್ರೋಲ್ಸ್ ಎವ್ರಿಥಿಂಗ್ ಈಸ್ ಕಾಲ್ಡ್ ಈಶ್ವರ ಅಂತ ಅಲ್ಲಿಗೆ ಏನು ಆಯಿತು ವಿರಾಟ್ ಮತ್ತೆ ಹಿರಣ್ಯಗರ್ಭ ಅಥವಾ ಬ್ರಹ್ಮ ಮತ್ತೆ ಸಮಷ್ಟಿ ಕಾರಣ ಶರೀರ ಯಾರು ಈಶ್ವರ ಈ ಮೂವರೂ ಸಹ ಸಮಷ್ಟಿಯಾದ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರಗಳಿಗೆ ಅಭಿಮಾನಿ ಅಂತ ಕರೆಸ್ಕೊಳ್ತಾರೆ ಒಂದೇ ಚೈತನ್ಯ ಒಂದೇ ಚೈತನ್ಯ ಮತ್ತೆ ವಿಶ್ವ ತೈಜಸ ಪ್ರಾಜ್ಞ ಈ ಮೂರು ಹೆಸರುಗಳು ಅದು ವ್ಯಷ್ಟಿಯಾದಂತಹ ಸ್ಥೂಲ ಸೂಕ್ಷ್ಮ ಶರೀರದ ಅಭಿಮಾನಿ ಅನ್ನೋದನ್ನು ಹೇಳ್ತವೆ ಇಷ್ಟು ಹೇಳಿ ನಾನು ಹೇಳಿದ್ದೆ ಬ್ರಹ್ಮಾದ್ಯ ಸ್ತಂಭ ಪರ್ಯಂತಹ ಅವನಿಂದ ಹಿಡಿದು ಈ ಸಮಷ್ಟಿ ಸೂಕ್ಷ್ಮ ಶರೀರಾಭಿಮಾನಿ ಅಂತ ಕರೆಯುವಂತಹ ಹಿರಣ್ಯಗರ್ಭನಿಂದ ಹಿಡಿದು ಅತ್ಯಂತ ಸಣ್ಣದಾದಂತಹ ಕೀಟದವರೆಗೆ ಇರುವಂತಹ ಎಲ್ಲ ಚೈತನ್ಯವೂ ಸಹ ಅದು ಅಖಂಡ ದೇಹದಿಂದಾಗಿ ಅಂತಃಕರಣದಿಂದಾಗಿ ಬೇರೆ ಬೇರೆಯಾಗಿ ತೋರುತ್ತೆ ಅಂತ ಇದಿಷ್ಟು ನಿನ್ನೆ ಹೇಳಿದ ವಿಷಯದ ಮತ್ತು ಪುನಃ ಕಥನ ಇಲ್ಲಿಗೆ ಸಾಕು ಅಂತ ಅಂದ್ಕೊಳ್ಳ ಮೇಲೆ ನಿನ್ನೆ ದಿವಸ ಸ್ವಯಂ ಬ್ರಹ್ಮ ಸ್ವಯಂ ವಿಷ್ಣು ಸ್ವಯಂ ಇಂದ್ರ ಸ್ವಯಂ ಶಿವ ಸ್ವಯಂ ವಿಶ್ವಮಿದಂ ಸರ್ವಂ ಸಸ್ಮಾತ್ ಅನ್ಯನ್ನ ಕಿಂಚನ ಅಂತ ಮುನ್ನೂರ ಎಂಬತ್ತೊಂಬತ್ತನೇ ಶ್ಲೋಕದಲ್ಲಿ ನಾವು ಅರ್ಥವನ್ನು ನೋಡಿಕೊಂಡು ಹೋಗಿದ್ದೇವೆ ನಾನು ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಷಯವನ್ನು ಹೇಳ್ತಾ ಒಂದು ಮಾತನ್ನು ಹೇಳಿದ್ದೆ ನಂದಲ್ಲ ಮಾತು ಶಾಸ್ತ್ರದ ಮಾತು ಒಂದೇ ಚೈತನ್ಯವೇ ಕಾರ್ಯ ಭೇದಕ್ಕಾಗಿ ಬೇರೆ ಬೇರೆ ಹೆಸರನ್ನು ತಾಳಿ ಕೆಲಸ ಮಾಡುತ್ತೆ ಅಂತ ಯಾರೂ ಈ ಸಂಶಯವನ್ನು ವ್ಯಕ್ತಪಡಿಸಿ ಸಂಶಯ ಪಡಲಿಲ್ಲ ಬಹಳ ಸಂತೋಷದಿಂದ ಅದನ್ನು ಒಪ್ಪಿಕೊಂಡು ಹೇಳಿದರು ಆದರೆ ಕೆಲವು ಜನ ಯಾಕೆ ಇದನ್ನು ಹೀಗೆ ಹೇಳುವುದಿಲ್ಲ ಯಾಕೆ ವಿಷ್ಣುವೇ ಹೆಚ್ಚು ಶಿವ ಕಳಪೆ ಮತ್ತು ಕೆಲವು ಜನ ಯಾಕೆ ಶಿವನೇ ಹೆಚ್ಚು ವಿಷ್ಣುವೇ ಕಳಪೆ ಇನ್ನು ಬ್ರಹ್ಮನ ವಿಷಯ ನಾನು ಹೇಳಿದ್ದೇನೆ ಯಾಕೆಂದರೆ ಅವನಿಗೆ ಪೂಜೆಯಿಂದ ಅಂತ ಹೇಳಿದ್ರಿಂದ ಅವನು ಬರೋದಿಲ್ಲ ಅಕಸ್ಮಾತ್ ಏನಾನು ಅವನನ್ನೂ ಪೂಜಿಸುವಂತಹ ಒಂದು ಪದ್ಧತಿ ಇದ್ದು ಬಿಟ್ಟಿದ್ದರೆ ಈ ಎರಡರ ಜಟಾಪಟಿ ಜೊತೆಗೆ ಇನ್ನೊಂದು ಗುಂಪಿ ಹೇಳ್ತಿತ್ತು ಅವ್ರು ಹೇಳ್ತಿದ್ರು ನಮ್ಮ ದೇವರೇನು ಕಡಿಮೆ ಸೃಷ್ಟಿ ಮಾಡುವನಲ್ವಾ ಅಂತ ಒಂದು ಕ್ಷಣಕಾಲ ವಿಚಾರ ಮಾಡಿ ದಯವಿಟ್ಟು ಯಾರು ಬೇಸರ ಮಾಡ್ಕೊಳ್ಬೇಡಿ ಸತ್ಯ ಹೇಳಲಿಕ್ಕೆ ನಾನು ಹಿಂಜರಿಯುವುದಿಲ್ಲ ನೀವು ಸಹ ಅದನ್ನು ಸಂಶಯದಿಂದ ಕೇಳಬೇಡಿ ಯಾವುದಾದ್ರೂ ಒಂದು ಲ್ಯಾಬಲ್ಲಿ ಶಿವನಿಗಿಂತ ವಿಷ್ಣುವೇ ಹೆಚ್ಚು ಅಂತ ಪ್ರೂವ್ ಮಾಡಿದ್ದಾರೋ ಹೇಗೆ ಇಲ್ಲ ಹಾಗೆಯೇ ವಿಷ್ಣುವಿಗಿಂತ ಶಿವನೇ ಹೆಚ್ಚು ಅಂತ ಎಲ್ಲಾದರೂ ಪ್ರೂವ್ ಆಗಿದೆಯಾ ಹೇಗೆ ಏನು ವಿಷಯ ಸ್ವಲ್ಪ ಹೌದು ಅಂತ ಅನ್ಸತ್ತೋ ಅಲ್ಲ ಅಂತ ಅನ್ಸತ್ತೋ ಹಾ ಈ ಪ್ರಶ್ನೆ ಹೀಗೆ ಇರಲಿ ಹಾಗಿದ್ರೆ ವಿಷ್ಣುವೇ ಹೆಚ್ಚು ಅಂತ ಕೆಲವು ಜನ ಹೇಳ್ತಾರಲ್ಲ ಅಂತಂದರೆ ಅದಕ್ಕೆ ಕಾರಣ ಏನು ಗೊತ್ತಾ ಯಾವುದೇ ಒಂದು ಉಪನಿಷತ್ತಲ್ಲಾಗಲಿ ಅಥವಾ ಬ್ರಹ್ಮಸೂತ್ರದಲ್ಲಾಗಲಿ ಗೀತೆಯಲ್ಲಾಗಲಿ ಎಲ್ಲಾದರೂ ಆ ವಿಷಯ ಬರುತ್ತಾ ಇಲ್ಲ ಪುರಾಣಗಳಲ್ಲಿ ಆ ವಿಷಯ ಬರುತ್ತೆ ಪುರಾಣ ಹೊರಟಿರೋದು ಯಾತಕ್ಕೋಸ್ಕರಕ್ಕಿಳಿದರೆ ವೇದದ ಅರ್ಥವನ್ನು ನಮಗೆ ಸ್ಪಷ್ಟವಾಗಿ ತಿಳಿಸೋದಕ್ಕೆ ಹಾಗೆ ಹೇಳಲಿಕ್ಕೆ ಹೊರಟಾಗ ನಾನು ಹೇಳಿದ್ದೇನೆ ನಿನ್ನೆ ದಿವಸ ವಿಷ್ಣುವಿಗೆ ಸಂಬಂಧಪಟ್ಟಂತಹ ಪುರಾಣದಲ್ಲಿ ವಿಷ್ಣುವಿನ ಹೆಚ್ಚುಗಾರಿಕೆಯನ್ನು ವರ್ಣಿಸುವಂತಹದ್ದು ಪುರಾಣದ ಸ್ವಭಾವ ಶಿವನಿಗೆ ಸಂಬಂಧಪಟ್ಟಂತಹ ಪುರಾಣದಲ್ಲಿ ಶಿವನ ಕಾರ್ಯಕೌಶಲವನ್ನು ಹೆಚ್ಚಾಗಿ ವರ್ಣಿಸುವುದು ಆ ಪುರಾಣದ ಸ್ವಭಾವ ಇನ್ನು ಬ್ರಹ್ಮ ವಿವರ್ತ ಪುರಾಣ ಉಂಟು ಅಂತು ನೀವು ಅಲ್ಲಿ ಹೋಗಿ ನೋಡಿದರೆ ಇಬ್ಬರಿಗಿಂತ ಬ್ರಹ್ಮನ ಕೆಲಸವೇ ಹೆಚ್ಚು ಅಂತ ವರ್ಣನೆ ಮಾಡುತ್ತೆ ಇದನ್ನು ಮೂರನ್ನು ನೋಡಿದಾಗ ಸ್ವಲ್ಪ ತಲೆಯಲ್ಲಿ ಬುದ್ಧಿ ಇದ್ದರೆ ನಾನು ಹೇಳ್ತೇನೆ ಅಂತಲ್ಲ ನೀವು ವಿಚಾರ ಮಾಡಿ ಓಹೋ ಹಾಗಿದ್ರೆ ಇದರ ಹಿಂದೆ ಯಾವುದೋ ಒಂದು ಪರಮಾರ್ಥ ಸತ್ಯವಾದದ್ದು ಒಂದು ಉಂಟು ಅದನ್ನು ಪ್ರಪಂಚದ ಕ್ರಿಯೆಗೋಸ್ಕರ ಮೂರು ಮುಖದಲ್ಲಿ ನಿಂತು ಈ ರೀತಿಯಾಗಿ ವರ್ಣನೆ ಮಾಡ್ತಾರೆ ಎನ್ನುವಂಥದ್ದು ಸಾಮಾನ್ಯ ವಿಚಾರವಂತನಿ ಗೊತ್ತಾಗ್ತದೆ ಅಲ್ವಾ ಹಾಗಾಗಿ ಅಲ್ಲಿ ಯಾವುದೂ ಹೆಚ್ಚಲ್ಲ ಯಾವುದೂ ಕಡಿಮೆ ಅಲ್ಲ ಹಾ ಮೇಲೆ ಇನ್ನೊಂದು ಪ್ರಶ್ನೆ ಅಲ್ಲ ಈ ಪುರಾಣ ಹೆಚ್ಚು ಈ ಪುರಾಣ ಕಡಿಮೆ ಅಂತ ಮಾಡಿದ್ದಾರಲ್ಲ ಯಾರು ಮಾಡಿಕೊಂಡವ್ರು ನೀವು ಮಾಡಿಕೊಂಡಿದ್ದು ಹಾಗೆ ಆಧಾರ ಏನು ಅಂತ ಕೇಳಿದರೆ ಇದು ಸಾತ್ವಿಕ ಪುರಾಣ ಇದು ತಾಮಸಿಕ ಪುರಾಣ ಅಂತ ಇದು ತಾಮಸಿಕ ಪುರಾಣ ಅಂತ ಯಾವ ನೆಲೆಯಲ್ಲಿ ನೀವು ತೀರ್ಮಾನ ಮಾಡ್ತೀರಿ ಇದು ಸಾತ್ವಿಕ ಪುರಾಣ ಅಂತ ಯಾವ ನೆಲೆಯಲ್ಲಿ ತೀರ್ಮಾನ ಮಾಡ್ತೀರಿ ಯಾವುದನ್ನು ನೀವು ಸಾತ್ವಿಕ ಪುರಾಣ ಅಂತ ಹೇಳ್ತೀರೋ ಅಲ್ಲೂ ತಾಮಸಿಕ ವಿಚಾರ ಬೇಕಷ್ಟು ಬರುತ್ತೆ ಯಾವುದನ್ನು ನೀವು ತಾಮಸಿಕ ಪುರಾಣ ಅಂತ ಹೇಳ್ತೀರೋ ಅಲ್ಲೂ ಸಹ ಸಾಕಷ್ಟು ಸಾತ್ವಿಕ ವಿಚಾರಗಳು ಬರ್ತವೆ ಇದು ಮೂರನೇ ಪಾಯಿಂಟ್ ಇನ್ನು ನಾಲ್ಕನೇ ಪಾಯಿಂಟ್ ಹೇಳ್ಬೋದು ಏನು ಅಂದರೆ ಇಲ್ಲ ವಾಸ್ತವಿಕ ನಾನು ಇಷ್ಟೆಲ್ಲ ಬಿಡಿಸಿ ಹೇಳುವ ಅವಶ್ಯಕತೆ ಇಲ್ಲ ನನಗೆ ಅದ್ರ ಬಗ್ಗೆ ಇಷ್ಟನೂ ಇಲ್ಲ ಆದರೆ ಎಲ್ಲೋ ಒಂದು ಕಡೆಗೆ ಗೊಂದಲ ಆಗ್ತಾ ಇದೆ ಅನ್ನೋ ದೃಷ್ಟಿಯಿಂದ ಮಾತ್ರ ವಿಷಯವನ್ನು ಹೇಳ್ತಿದ್ದೇನೆ ಇಲ್ಲ ಜಗತ್ತಿಗೆ ಸಂಕಟ ಬಂದಾಗ ಆ ಸಂಕಟದಿಂದ ಬಿಡಿಸೋದಕ್ಕೆ ವಿಷ್ಣು ಅವತರಿಸಿ ಬರ್ತಾನೆ ಹಾಗಾಗಿ ಅವನು ಶ್ರೇಷ್ಠ ಅಂತ ಒಂದು ಪ್ರಶ್ನೆ ಕೇಳ್ತೇನೆ ಯಾವುದು ಸಂಕಟ ಬಂದಾಗ ನಮ್ಮನ್ನು ಸಂಕಟದಿಂದ ಅಂದರೆ ಜಗತ್ತಿನ ಪರಿಪಾಲನೆ ಮಾಡಿದ್ದ ಶ್ರೇಷ್ಠ ಅಂತ ಹೇಳ್ತೇವಲ್ಲ ಆ ಪ್ರಪಂಚ ಅನ್ನೋದು ಸೃಷ್ಟಿ ಆದದ್ರಿಂದಲ್ವಾ ಆ ಶಕ್ತಿಗೆ ಕೆಲಸ ಬಂದಿದ್ದು ವಿಚಾರ ಮಾಡಿ ಅಂದರೆ ನಾನೇನು ಹೇಳ್ತಿದ್ದೇನೆ ಬ್ರಹ್ಮ ಅನ್ನೋನು ಸೃಷ್ಟಿನೇ ಮಾಡದೇ ಇದ್ದಿದ್ದರೆ ಪಾಲನೆಯ ಕೆಲಸ ಆಗ್ತಿತ್ತ ಹೀಗೆ ಪ್ರಶ್ನೆ ನೀವು ಹಾಕ್ಕೊಳ್ಳಿ ಹಾಗಿದ್ರೆ ಸೃಷ್ಟಿ ಮಾಡುವವನು ಹೆಚ್ಚು ಸೃಷ್ಟಿ ಆದ್ಮೇಲೆ ಪಾಲನೆ ಮಾಡುವವನು ಹೆಚ್ಚು ಅಥವಾ ಬೋತ್ ಆರ್ ನೀವು ತೀರ್ಮಾನ ಮಾಡಿ ಆಯ್ತು ಅಷ್ಟೇ ಅಲ್ಲ ಪ್ರಪಂಚ ನಡೀತಾನೇ ಇದರಿ ಆಯಿತು ಸಾವಿರಾರು ವರ್ಷ ಆಯ್ತು ಲಕ್ಷ ವರ್ಷ ಆಯ್ತು ಎಲ್ಲೋ ಒಂದು ಕಾಲಕ್ಕೆ ಇದು ಹಳಸಿತು ಹಳತಾಯಿತು ಅಂತ ಅನಿಸತ್ವ ಇಲ್ವ ಇದು ಹಳಸಾಯಿತು ಹೊಲಸಾಯ್ತು ಅಂತ ಆದಮೇಲೆ ಸ್ವಚ್ಛ ಭಾರತ ಅಭಿಯಾನ ಕೈ ಹಾಕಬೇಕೋ ಬೇಡವ ಆ ಸ್ವಚ್ಛ ಭಾರತ ಅಭಿಯಾನಕ್ಕೆ ಪ್ರೇರಣೆ ಕೊಟ್ಟವನೇ ಈಶ್ವರ ಅಂದ್ರೆ ಶಿವ ಯಾವುದು ಅನ್ವಾಂಟೆಡ್ ಓಲ್ಡ್ ಅಂತ ಆಯ್ತೋ ಅದು ಇಲ್ಲಿಂದ ಹೋಗಬೇಕೋ ಬೇಡವೋ ಅದು ಹೋಗದೆ ಇದ್ದರೆ ಬ್ರಹ್ಮನಿಗೆ ಸೃಷ್ಟಿ ಮಾಡಲಿಕ್ಕೆ ಕೆಲಸ ಇಲ್ಲ ಮತ್ತೆ ಹಾಗಾಗಿ ಈಗ ವಿಚಾರ ಮಾಡಿ ನೀವು ಬ್ರಹ್ಮ ಸೃಷ್ಟಿ ಮಾಡಿದ್ದ ವಿಷ್ಣು ಪಾಲನೆ ಮಾಡ್ದ ವಿಷ್ಣು ಪಾಲನೆ ಮಾಡ್ತಾ ಮಾಡ್ತಾನೆ ಇದು ಹಳತ ಆದ್ಮೇಲೆ ಶಿವ ಏನು ಮಾಡ್ದ ಲಯ ಮಾಡಿದ ಅವನು ಲಯ ಮಾಡ್ದೇ ಇದ್ರೆ ಪುನಃ ಬ್ರಹ್ಮನಿಗೆ ಕೆಲಸ ಇಲ್ಲ ಅವನು ಸೃಷ್ಟಿ ಮಾಡಿದರೆ ವಿಷ್ಣುವಿಗೆ ಕೆಲಸ ಇಲ್ಲ ಹೌದು ತಾನೆ ಅವನು ಪಾಲನೆ ಮಾಡಿಕೊಂಡೇ ಇದ್ರೆ ಶಿವನಿಗೆ ಕೆಲಸ ಇಲ್ಲ ಈ ಮೂರು ಒಂದೇ ಶಕ್ತಿಯ ಒಂದೇ ಚೈತನ್ಯದ ಮೂರು ಮುಖಗಳು ಅದ್ವೈತಿಗಳಿಗೆ ಈ ಮೂರಲ್ಲಿ ಯಾವುದು ಹೆಚ್ಚಲ್ಲ ಯಾವುದು ಕಡಿಮೆ ಅಲ್ಲ ಯಾಕೆ ಕೇಳಿದರೆ ಆ ಪರಬ್ರಹ್ಮ ವಸ್ತುವಿನ ಮಾಯೆಯ ಮೂರು ಮಕ್ಕಳು ಇವರು ಯಾವ ಮಕ್ಕಳು ತಾಯಿಗೆ ಹೆಚ್ಚು ಅಲ್ಲ ಕಡಿಮೆನೂ ಅಲ್ಲ ಜಾಸ್ತಿ ಊಟ ಮಾಡೋ ಮಗುವಿಗೆ ಹೆಚ್ಚು ಅನ್ನ ಕೊಡುತ್ತೆ ಅದ್ರ ಮಾತ್ರ ಪ್ರೀತಿ ಅಂತ ಅಂತಾರ್ದಲ್ಲ ಆದರೆ ಹೊಟ್ಟೆ ಇದೆ ಕೊಡುತ್ತೆ ಅಷ್ಟೇ ಈಗ ತಾನೇ ಹುಟ್ಟಿದ ಒಂದೂವರೆ ವರ್ಷದ ಹಸುಳೆಗೆ ಒಂದು ನಾಲ್ಕು ತಿುತ್ತಿ ಹೊಟ್ಟೆ ತುಂಬತ್ತೆ ಅಂದು ಮಾತ್ರ ಆ ಮಗುವಿನ ಬಗ್ಗೆ ತಾಯಿಗೆ ಪ್ರೀತಿ ಇಲ್ಲ ಅಂತ ಹೇಳ್ತೀರ ಹಾಗಾಗಿ ವಿಚಾರ ಮಾಡಿ ಯಾರು ಏನೇ ಹೇಳಿದ್ರೂ ಸಹ ತ್ರಿಮೂರ್ತಿಗಳಲ್ಲಿ ಭೇದ ಎನ್ನುವುದು ಸಲ ನಾನು ಇನ್ನೇನೇ ಹೇಳಿದ್ದೇನೆ ಯಾರು ಭೇದ ಎಣಿಸ್ತಾರೋ ಅವರು ನರಕಕ್ಕೆ ಹೋಗ್ಲಿಕ್ಕೆ ಲೈಸೆನ್ಸ್ ತಗೊಳ್ತಾರೆ ಅಂತ ಯಾರು ಹೇಳ್ತಾರೋ ಅವ್ರು ತಗೊಳ್ತಾ ಇದ್ದಾರೆ ಬಿಡಿ ಲೈಸೆನ್ಸನ್ನು ಇದು ನಾಲ್ಕನೇ ಅಂಶ ಇದರ ಜೊತೆಗೆ ಕೊನೆಯದು ಒಂದು ಅಂಶ ಯಾವಾಗಲೂ ಅಷ್ಟೇ ಇಲ್ಲಿ ಎರಡು ಭಾಗ ಒಂದು ತಮ್ಮ ಅಧ್ಯಯನದಿಂದಾಗಿ ತಾನು ಅಧ್ಯಯನದಿಂದ ಕಂಡುಕೊಂಡಿದ್ದಷ್ಟೇ ಸತ್ಯ ಅಂತ ಸಾಧಿಸುವುದು ಒಂದು ಗುಂಪು ಅದಕ್ಕೆ ಸುಳ್ಳು ಸೇರಬಹುದು ಸತ್ಯನೂ ಇರಬಹುದು ಅಷ್ಟೋ ಇಷ್ಟ ಅಲ್ಲ ನಾನು ಹೇಳೋದಿಲ್ಲ ಆದರೆ ಇದಕ್ಕೆ ಮೀರಿದ್ದೊಂದುಂಟು ಏನು ಕೇಳಿದರೆ ಇವರಿವರ ಜಡಾಪಡೆಯಿಂದ ಸಾಧಕ ಜನರಿಗೆ ಮೂರು ಬಿಲ್ಲಿ ಲಾಭ ಇಲ್ಲ ನಾನು ಹೇಳ್ತೀನಿ ಅಂತ ಒಪ್ಕೊಳ್ಬೇಡಿ ಇದನ್ನು ಹಾಗಾಗಿ ಸಾಧನೆಯ ಭೂಮಿಯಲ್ಲಿ ನಿಂತು ನೋಡುವವರಿಗೆ ಅವನು ಹೆಚ್ಚು ಇವನು ಕಡಿಮೆ ಇದು ಯಾವುದೂ ಸಹ ಬೇಕಾಗಿಲ್ಲ ಅವರಿಗೆ ಬೇಕಾಗಿದ್ದೀಯ ಕೇಳಿದರೆ ಶುದ್ಧ ಆತ್ಮತತ್ವದ ವಿಚಾರ ಹಾಗಾಗಿ ಯಾರೋ ಏನೋ ಹೇಳಿದರೆ ಖಂಡಿತವಾಗಿಯೂ ಸಹ ತೀರ್ಮಾನ ಮಾಡಿ ಯಾಕೆ ನಿಮಗೂ ಸಹ ಬುದ್ಧಿ ಇರತ್ತೆ ಯಾಕೆಂದ್ರೆ ನನಗಿಂತ ಎಷ್ಟೋ ಹಿರಿಯರಿದ್ದೀರಿ ಎಷ್ಟೋ ಕ್ಷೇತ್ರದ ಅನುಭವಿಗಳಿದ್ದೀರಾ ನಾವು ಯಾವುದನ್ನು ಗ್ರಹಿಸಬೇಕು ಯಾವುದನ್ನು ಇಟ್ಕೊಳ್ಬೇಕು ಯಾವುದನ್ನು ಇಲ್ಲಿಯೇ ಬಿಡಬೇಕು ಅಂತ ತೀರ್ಮಾನ ಮಾಡಿ ಹಾಗಾಗಿ ಸಾಧಕರಿಗೆ ಬೇಕಾದದ್ದು ಸತ್ಯ ವಿಚಾರವೇ ಅಷ್ಟೇ ಹೊರತು ಅಸತ್ಯದ ವಿಚಾರ ಅಲ್ಲ ಹಾಗಾಗಿ ತ್ರಿಮೂರ್ತಿಗಳಲ್ಲಿ ಯಾರೂ ಹೆಚ್ಚಲ್ಲ ಯಾರೂ ಕಡಿಮೆ ಅಲ್ಲ ಯಾಕೆಂದರೆ ಮಾಯೆಯ ಮಕ್ಕಳು ಹಾಗಾಗಿ ಮೂರೂ ಸಹ ಈ ಮೂವರೂ ಸಹ ಒಂದೇ ಚೈತನ್ಯ ವಸ್ತುವಿನ ಮೂರು ಮುಖಗಳು ಅದಕ್ಕಿಂತ ಹೆಚ್ಚು ನಾವು ನೆನಪಿಟ್ಟುಕೊಳ್ಬೇಕಾದದ್ದು ಸಾಧನೆಯ ದಾರಿಯಲ್ಲಿ ಹೋಗುವವರಿಗೆ ಇದು ಯಾವುದೂ ಸಹ ಬೇಕಾಗಿಲ್ಲ ಯಾರೋ ಮಾಡ್ಕೊಂಡಿರ್ತಾ ಮಾಡ್ಕೊಂಡಿರಲಿ ಅಷ್ಟೇ ಮಾಡ್ಕೊಂಡಿದ್ರೆ ಏನು ಲಾಭ ಕೇಳಿದರೆ ಲೈಸೆನ್ಸ್ ಸಿಗುತ್ತಲ್ಲ ಅವರಿಗೆ ಅಷ್ಟೇ ನಾವು ಆ ಲೈಸೆನ್ಸ್ ತಗೊಳಿಕ್ ಹೋಗೋದು ಬೇಡ ಅಷ್ಟು ಹಿನ್ನೆಲೆಯಲ್ಲಿ ಪುನಃ ಇವತ್ತಿನ ವಿಷಯಕ್ಕೆ ಬರ್ತಾ ಇದ್ದೇನೆ ಮತ್ತೊಂದು ಸ್ವಲ್ಪ ಶಾಸ್ತ್ರೀಯ ವಿಚಾರ ಮುನ್ನೂರ ತೊಂಬತ್ತೆರಡನೆಯ ಶ್ಲೋಕ సదేవేదం సదే వేదం సర్వ జగదవగతంసో సతోన్యన్నాస్వ ప్రకృతిపరసీం నిస్థితవ పృథక్కి మృత్సనా కలశఘటకుభావగతం వదత్ భ్రాంతమీ మాయా మదిరయా ఈ శ్లోకద ಪಠನ ಆಗಿತ್ತು ಆದರೆ ಇದರ ಅರ್ಥವನ್ನು ಹೇಳಬೇಕಾದದ್ದು ಬಾಕಿ ಇತ್ತು ನೋಡೋಣ ಅರ್ಥ ಏನು ಅಂತ ಮಾತಿನಿಂದಲೂ ಮತ್ತು ಮನಸ್ಸಿನಿಂದಲೂ ಈ ಜಗತ್ತು ಸತ್ತೇ ಆಗಿರುವುದು ಸತ್ತೇ ಆಗಿರುವುದು ಅಂತ ಹೇಳಿದ್ದೇನೆ ಸತ್ತೇ ಹೋಗಿದೆ ಅಂತ ಹೇಳಲಿಲ್ಲ ಸತ್ ಅಂದರೆ ಸತ್ಸ್ವರೂಪ ಬ್ರಹ್ಮವೇ ಆಗಿದೆ ಅಂತ ಅರ್ಥ ಅಂದರೆ ಬ್ರಹ್ಮವೇ ಆಗಿದೆ ಅಂತ ಮತ್ತೆ ಪ್ರಕೃತಿಗಿಂತ ಆಚೆ ಇರುವಂತಹ ಉತ್ಕೃಷ್ಟವಾದ ಪರಬ್ರಹ್ಮದಲ್ಲಿ ನಿಂತವನಿಗೆ ಅದಕ್ಕಿಂತ ಬೇರೆ ಏನು ತಾನೇ ಇದ್ದೀತು ಕಲಶ ಘಟ ಕುಂಭ ಮೊದಲಾದ ವಸ್ತುಗಳು ತತ್ವತಃ ಮಣ್ಣೆ ಎಂದು ತಿಳಿದಲ್ಲಿ ಮಣ್ಣೆಗಿಂತ ಬೇರೆಯಾಗಿ ಏನು ತಾನೇ ಸಿಕ್ಕಿತು ಆದರೂ ಮಾಯೆ ಎನ್ನುವಂತಹ ಮದ್ಯದಿಂದ ಮದ್ಯ ಅಂದರೆ ಸುರ ವೈನ್ ಅಂತ ಅದರಿಂದ ಭ್ರಮೆಗೊಂಡು ಈ ಮನುಷ್ಯ ನೀನು ನಾನು ಅಂತ ಬೇರೆ ಬೇರೆಯಾಗಿ ಹೇಳ್ತಾ ಇರ್ತಾನೆ ಇದನ್ನು ಕೇಳಿದ ತಕ್ಷಣ ನಿಮಗೊಂದು ಸಂಶಯ ಹಾಗೆ ಹೇಳಬಾರ್ದಾ ಅಂದರೆ ಹೇಳಿದ್ರೆ ವ್ಯವಹಾರ ಆಗೋಲ್ಲ ಇದನ್ನು ಹೇಳ್ತಾ ಇರೋದು ಯಾವ ನೆಲೆಯಲ್ಲಿ ಆ ಎತ್ತರದ ನೆಲೆಯಲ್ಲಿ ನೋಡೋಣ ಮಾತಿನಿಂದಲೂ ಮನಸ್ಸಿನಿಂದಲೂ ಅಂತ ಸದೇವೇದಂ ಸರ್ವಂ ಜಗದವಗತಂ ವಾಂಗ್ ಮನಸ್ಸೆಯೋ ಶಾಸ್ತ್ರದಲ್ಲಿ ಒಂದು ಅರ್ಥವನ್ನು ಹೇಳುವಂತಹ ಸಂದರ್ಭದಲ್ಲಿ ಒಂದೇ ಅರ್ಥವನ್ನು ಪ್ರತಿಪಾದನೆ ಮಾಡೋದಕ್ಕೆ ಎಷ್ಟೋ ಸಲ ಎರಡೆರಡು ಶಬ್ದಗಳು ಪ್ರಯೋಗವಾಗ್ತವೆ ಆ ಎರಡೂ ಶಬ್ದಗಳಿಗೂ ಸ್ವಲ್ಪ ಅರ್ಥ ಭೇದ ಇದೆ ಅಂತ ಅನಿಸಿದ್ರೂ ಸಹ ಅದರ ಅಂತರಾರ್ಥದಲ್ಲಿ ಆ ಎರಡೂ ಶಬ್ದಗಳು ಸಹ ಒಂದೇ ಅರ್ಥವನ್ನೇ ಸಹ ಹೇಳ್ತವೆ ಹೀಗೆ ಬಳಸುವಂತಹ ಎರಡು ಶಬ್ದಗಳು ಒಂದೇ ಅರ್ಥದಲ್ಲಿ ಇದ್ದರೆ ಅದನ್ನು ಸಮಾನಾಧಿಕರಣ್ಯ ಅಂತ ಕರೀತಾರೆ ಶಾಸ್ತ್ರದಲ್ಲಿ ಇದು ಸ್ವಲ್ಪ ಶಾಸ್ತ್ರೀಯ ವಿಚಾರ ನಿನ್ನೆ ಹೇಳಿದ ವಿಷಯಕ್ಕಿಂತ ಸ್ವಲ್ಪ ಜಟಿಲ ಹಾಗಾಗಿ ಜಾಸ್ತಿ ವಿಸ್ತಾರ ಮಾಡಲಿಕ್ಕೆ ಹೋಗೋದಿಲ್ಲ ಅದನ್ನು ಅಧಿಕರಣ ಅಧಿಕರಣ ಅಂದರೆ ಆಧಾರ ಅಂತ ಅರ್ಥ ಈಗ ನೋಡಿ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ನೀಲಃ ಘಟ ಅಂತ ಉಂಟು ಸ್ವಲ್ಪ ಸಂಸ್ಕೃತ ಬಂದವರಿಗೆ ಅರ್ಥ ಆಗ್ತದೆ ನೀಲ ಅಂದರೆ ಕಪ್ಪಾದ ಘಟ ಮಡಕೆ ಅಥವಾ ನೀಲಂ ಉತ್ಪಲಂ ಅಂತ ಹೇಳೋಣ ಉತ್ಪಲ ಅಂದರೆ ಕಮಲ ಅಂತ ಅರ್ಥ ಇಲ್ಲಿ ನೀಲಂ ಅನ್ನುವುದು ಪ್ರಥಮ ವಿಭಕ್ತಿ ಏಕವಚನ ಉತ್ಪಲಂ ಅನ್ನುವುದು ಸಹ ಪ್ರಥಮ ವಿಭಕ್ತಿಯ ಏಕವಚನ ಸಂಸ್ಕೃತ ಬಂದವರಿಗೆ ಅರ್ಥ ಆಗ್ತದೆ ಅಲ್ಲ ಕನ್ನಡದಲ್ಲಿ ಇದನ್ನು ಹೇಳೋ ಸ್ವಲ್ಪ ಕಷ್ಟ ಆದರೆ ಸ್ವಲ್ಪ ಸಾಹಸ ಮಾಡ್ತಿದ್ದೇನೆ ನಾನು ಅರ್ಥ ಮಾಡಿಸೋ ದೃಷ್ಟಿಯಿಂದ ಪ್ರಶ್ನೆ ಇಷ್ಟೇ ಆ ಕಮಲ ಹೇಗಿದೆ ಅಂತ ಕೇಳಿದರೆ ನೀಲಂ ಅದು ಅಡ್ಜೆಕ್ಟಿವ್ ವಿಶೇಷಣ ಅಲ್ವಾ ಅದು ಹೇಳುತ್ತೆ ಅದು ನೀಲವಾಗಿದೆ ಅಂತ ಆ ನೀಲವಾಗಿದೆ ಅನ್ನೋದು ಸಹ ಪ್ರಥಮ ವಿಭಕ್ತಿ ಏಕವಚನ ವಿಶೇಷಣ ಆ ಉಳ್ಳಂಥ ವಿಶೇಷವಾದ ಉತ್ಪಲಂ ಕಮಲ ಅನ್ನೋದು ಸಹ ಪ್ರಥಮ ವಿಭಕ್ತಿ ಏಕವಚನ ಇದು ಭಾಷೆಯ ನಿಯಮ ವಿಶೇಷಣ ವಿಶೇಷ ಎರಡೂ ಸಹ ಒಂದೇ ವಿಭಕ್ತಿಯಲ್ಲಿ ಒಂದೇ ವಚನದಲ್ಲಿ ಸಾಧ್ಯ ಆದರೆ ಮತ್ತು ಒಂದೇ ಲಿಂಗದಲ್ಲಿ ಇರಬೇಕು ಇದನ್ನು ಏನಂತ ಕರೀತಾರೆ ಅಂದ್ರೆ ನೋಡಿ ಈ ನೀಲ ಎನ್ನುವ ಶಬ್ದಕ್ಕೂ ಮತ್ತು ಉತ್ಪಲ ಎನ್ನುವ ಶಬ್ದಕ್ಕೂ ಸಮಾನವಾಗಿರುವಂತಹದ್ದು ಏನು ಅಂದರೆ ಆ ವಿಭಕ್ತಿ ಎನ್ನುವಂತಹದ್ದು ಸಮಾನ ಹಾಗಾಗಿ ಆ ಎರಡೂ ಶಬ್ದಗಳನ್ನು ಇರಿಸಿದ್ದು ನಾವು ಒಂದೇ ವಿಭಕ್ತಿಯಲ್ಲಾದ್ರಿಂದ ಇದನ್ನ ಸಮಾನಾಧಿಕರಣ್ಯ ಅಂತ ಕರೀತಾರೆ ನನಗೀಗೆ ಗೊತ್ತಾಯಿತು ಇದು ನಿಮ್ಗೆ ಅರ್ಥ ಆಗಲಿಲ್ಲ ಅಂತ ಮತ್ತೊಂದು ಉದಾಹರಣೆ ಕೊಟ್ಟು ಇಲ್ಲೊಂದು ಖರ್ಚೀಪ್ ಇದೆ ಇಲ್ಲೊಂದು ಸ್ಪೆಕ್ಸ್ ಬಾಕ್ಸ್ ಇದೆ ಇದು ಸ್ಪೆಕ್ಸ್ ಬಾಕ್ಸ್ ಇದು ಖರ್ಚೀಪ್ ಈ ಎರಡೂ ವಸ್ತುಗಳಿಗೂ ಸಹ ಆಧಾರವಾದದ್ದು ಸಮಾನವಾದಂಥ ಈ ಮೇಜು ಈಗ ಅರ್ಥ ಆಗ್ತಾ ಇದೆ ಅಲ್ವಾ ಹಾಗಾಗಿ ಈ ಎರಡಕ್ಕೂ ಸಹ ಸಮಾನ ಅಧಿಕರಣ ಯಾವುದು ಅಂದರೆ ಮೇಜು ಎನ್ನುವಂಥದ್ದು ಹೌದು ತಾನೇ ಹಾಗೆಯೇ ಈ ಶಬ್ದಗಳು ಕೆಲಸಲ ಏನು ಮಾಡ್ತವೆ ಕೇಳಿದರೆ ಒಂದೇ ವಿಭಕ್ತಿಯಲ್ಲಿರ್ತವೆ ಒಂದೇ ವಚನದಲ್ಲಿರ್ತವೆ ಅರ್ಥವೂ ಸಹ ಒಂದೇ ಆಗಿ ಬಿಡುತ್ತೆ ಹಾಗಾಗಿ ಯಾಕೆ ಹೀಗೆ ಕೇಳಿದರೆ ಶಬ್ದಗಳಿಗೆ ಭಿನ್ನ ಪ್ರವೃತ್ತಿ ಉಂಟು ಬೇರೆ ಬೇರೆ ಮುಖದಲ್ಲಿ ಅವು ಕೆಲಸ ಮಾಡ್ತಾ ಇರ್ತವೆ ಆದರೆ ಎಲ್ಲೋ ಒಂದು ಕಡೆಗೆ ಒಂದೇ ಅರ್ಥವನ್ನು ಹೇಳ್ತಾ ಇರ್ತವೆ ಆಗ ಏನಾಗತ್ತೆ ಕೇಳಿದರೆ ಇನ್ನೊಂದು ಅರ್ಥ ಸಿಕ್ಕಾಗ ಒಂದು ಅರ್ಥ ಬಾಧಿತವಾಗಿ ಬಿಡುತ್ತದೆ ಹೇಗೆ ಅಂದರೆ ಈಗ ಒಬ್ಬ ಮಬ್ಬು ಗತ್ತಲೆಯಲ್ಲಿ ದಾರಿಯಲ್ಲಿ ಹೋಗ್ತಾಯಿದ್ದೀನಿ ಹಳ್ಳಿಯ ದಾರಿ ಬೆಂಗಳೂರು ಸಿಟಿಯಲ್ಲ ನಮ್ಗೆ ಉದಾಹರಣೆ ಬೇಕಾದೆಲ್ಲ ಹಳ್ಳಿಯಲ್ಲೇ ಸಿಟಿ ಒಳಗೆ ಒಂದು ಉದಾಹರಣೆ ಸಿಗೋದಿಲ್ಲ ನಮಗೆ ಹೋಗುವಾಗ ತಿಂಗಳು ಬೆಳಕಿನಲ್ಲಿ ಸುಮಾರು ಒಂದು ಫರ್ಲಾಂಗ್ ದೂರದಲ್ಲಿ ರಸ್ತೆ ಹಂಚಿಗೆ ಯಾವನೋ ಒಬ್ಬ ಕುಳಿತ ಹಾಗೆ ಕಾಣಿಸುತ್ತೆ ಅವನಿಗೆ ಪ್ರಯಾಣಿಕನಿಗೆ ಅವನು ಒಂದು ಹೆಜ್ಜೆ ಮುಂದಿಡ್ತಾನೆ ಒಂದು ಹೆಜ್ಜೆ ಹಿಂದಿಡ್ತಾನೆ ಹೋಗೋದಕ್ಕೆ ಭಯ ಯಾವನೊಬ್ಬ ಕಳ್ಳ ಕುಳಿತಿದ್ದಾನೆ ಅಲ್ಲಿ ನಾನು ಬರೋದನ್ನು ಇದ್ದಾನೆ ಅಂತ ಆಮೇಲೆ ಹಿಂದುಗಡೆಯಿಂದ ಒಬ್ಬ ಟಾರ್ಚ್ ತಗೊಂಡು ಬರ್ತಾನೆ ಅವನು ಕೇಳ್ತಾನೆ ಏನಪ್ಪ ಅಂತ ಇಲ್ಲ ಯಾರೋ ಕುಳಿತಿದ್ದಾರೆ ನನಗೆ ಹೊಡೆಯೋದಕ್ಕೆ ಅಂತ ಅಂತ ಇಲ್ಲಪ್ಪ ನಾನು ತೋರಿಸ್ತೇನೆ ಬಾ ಅದು ಮನುಷ್ಯ ಅಲ್ಲವೇ ಅಲ್ಲ ಹಾಗಿದ್ರೆ ಏನು ಕೇಳಿದರೆ ಅದೊಂದು ಮೋಟು ಮರ ಮರದ ತುಂಡು ಮರ ಕತ್ತರಿಸ್ಕೊಂಡು ಹೋಗಿದ್ದಾರೆ ಒಂದು ಪೀಸ್ ಅಲ್ಲೇ ಇದೆ ಹೀಗೆ ಆ ಝರಿಗೆ ತಾಕೊಂಡು ಹೀಗೆ ನಿಂತಿದೆ ಅದನ್ನು ನೋಡಿದಾಗ ದೂರದಿಂದ ಮಬ್ಬುಗತ್ತಲೆ ಏನಂತ ಅನಿಸುತ್ತೆ ಅದೊಂದು ಮನುಷ್ಯ ನಿಂತ ಹಾಗೆ ಕಾಣಿಸತ್ತೆ ಅಂತ ಪ್ರಶ್ನೆ ಇಷ್ಟೇ ಈಗ ನೋಡಿ ದೂರದಿಂದ ಮಬ್ಬುಗತ್ತಲೆಯಲ್ಲಿ ನೋಡಿದಾಗ ಅವನಿಗೆ ಮೊದಲು ಏನಂತ ಅನಿಸಿತ್ತು ಮನುಷ್ಯ ಅಂತ ಅನಿಸಿತ್ತು ಆಮೇಲೆ ಬೆಳಕನ್ನು ಹಾಯಿಸಿ ಆದಮೇಲೆ ಹೋಗಿ ನೋಡಿದಾಗ ಏನಿಸ್ತು ಅದು ಸ್ಥಾಣು ಸ್ಥಾಣು ಅಂದ್ರೆ ಮೋಟು ಮರ ಅಂತ ಅರ್ಥ ಈಗ ನೋಡಿ ಎಷ್ಟ ಚೋರ ಸ ಸ್ಥಾಣು ಅಂತ ಯಾವನನ್ನ ಅಂದರೆ ಯಾವುದನ್ನು ನಾನು ಇಷ್ಟೊತ್ತು ಕಳ್ಳ ಅಂತ ಅಂದ್ಕೊಂಡಿದ್ನೋ ಅದು ಕಳ್ಳನಲ್ಲ ಅದು ಏನು ಕೇಳಿದ್ರೆ ಸ್ಥಾಣು ಮೋಟು ಮರ ಅಂತ ಈಗ ಪ್ರಶ್ನೆ ಇಷ್ಟೇ ಇಷ್ಟೊತ್ತು ತನಕ ಅವನು ಕಳ್ಳ ಅಂತ ಅಂದ್ಕೊಂಡಂಥ ಕಳ್ಳ ಎನ್ನುವ ಶಬ್ದ ಮೋಟು ಮರ ಅಂತ ಅಂದ್ಕೊಂಡಂತಹ ಮರ ಎನ್ನುವ ಶಬ್ದ ಎರಡೂ ಸಹ ಒಂದೇ ಅರ್ಥವನ್ನು ಹೇಳ್ತವೋ ಬೇರೆ ಬೇರೆ ಹೇಳ್ತವ ಒಂದೇ ಅರ್ಥವನ್ನು ಹೇಳ್ತವೆ ಆ ಸ್ಥಾಣು ಎಂಥ ಮೋಟು ಮರ ಅಂತ ಗೊತ್ತಾದಾಗ ಚೋರ ಎನ್ನುವಂತಹ ಶಬ್ದ ತನ್ನ ಅರ್ಥವನ್ನು ಬಿಟ್ಟು ಹೊರಟೋಯ್ತು ಇದನ್ನು ಶಾಸ್ತ್ರದಲ್ಲಿ ಹೀಗೆ ಶಬ್ದಗಳು ಒಂದು ಅರ್ಥವನ್ನು ನಮಗೆ ಹೇಳೋದಕ್ಕೋಸ್ಕರ ಬೇರೆ ಬೇರೆಯ ದಾರಿಯ ಮೂಲಕ ಬಂದು ಕೆಲಸ ಮಾಡಿ ಕೊಡ್ತವೆ ಮೊದಲು ಅಜ್ಞಾನಾವಸ್ಥೆಯಲ್ಲಿ ಅದು ಪುರುಷ ಕಳ್ಳ ಅಂತ ಅನ್ನಿಸ್ತು ಜ್ಞಾನ ಬಂದ ಮೇಲೆ ಗೊತ್ತಾದ ಮೇಲೆ ಅದು ಏನಂತ ಅನ್ನಿಸ್ತು ಅದು ಪುರುಷ ಕಳ್ಳ ಅಲ್ಲ ಮೋಟು ಮರ ಅಂತ ಗೊತ್ತಾಯ್ತು ಹಾಗೆಯೇ ಈ ಸಮಾನಾಧಿಕರಣೆ ಎನ್ನುವಂಥದ್ದು ಇಲ್ಲಿ ನಮಗೆ ಕೆಲಸ ಮಾಡುತ್ತೆ ಏನು ಕೆಲಸ ಮಾಡುತ್ತೆ ಅಂದರೆ ಸದೇವೇದಂ ಸರ್ವಂ ಜಗದವಗತಂ ಈಗ ಇಷ್ಟು ದಿವಸ ನಾನು ಅಂದರೆ ಜ್ಞಾನ ಬರುವುದಕ್ಕಿಂತ ಮೊದಲು ಜ್ಞಾನಿಯ ಅನುಭೂತಿಯ ವಚನ ಇದು ನಾನು ಇದೊಂದು ಜಗತ್ತು ಇದು ಬ್ರಹ್ಮ ವಸ್ತುವಿಗಿಂತ ಬೇರೆಯಾಗಿ ಇದೆ ಅಂತ ಅಂದ್ಕೊಂಡಿದ್ದೆ ಆದರೆ ಜ್ಞಾನ ಬಂದ ಮೇಲೆ ನನಗೆ ಗೊತ್ತಾಯಿತು ಏನು ಅಂದರೆ ಇದು ಬ್ರಹ್ಮ ವಸ್ತುವಿಗಿಂತ ಬೇರೆಯಾಗಿ ಇಲ್ಲ ಮೊದಲು ಎರಡು ಬೇರೆ ಬೇರೆ ಈಗ ಎರಡು ಒಂದೇ ಯಾಕೆಂದ್ರೆ ಜಗತ್ತು ಬ್ರಹ್ಮವನ್ನ ಬಿಟ್ಟು ಬೇರೆಯಾಗಿ ಇಲ್ಲ ಹಾಗಿದ್ರೆ ಇದೆಯಲ್ಲ ಅಂದರೆ ಆ ಬ್ರಹ್ಮ ವಸ್ತುವಿನ ಕಾರ್ಯರೂಪ ಪ್ರಪಂಚ ಇದರ ಕಾರಣ ಬ್ರಹ್ಮ ವಸ್ತು ಕಾರ್ಯರೂಪದಿಂದ ಹೀಗೆ ತೋರುತ್ತೆ ಕಾರಣಾತ್ಮನ ಪರಬ್ರಹ್ಮ ವಸ್ತುವಾಗಿಯೇ ಇರುತ್ತೆ ಅಂತ ಅಲ್ಲಿಗೆ ಮೊದಲು ಜ್ಞಾನ ಬರೋದಕ್ಕಿಂತ ಮೊದಲು ಈ ಜಗತ್ತು ಸತ್ಯ ಇದು ಬ್ರಹ್ಮ ವಸ್ತುವಿಗಿಂತ ಬೇರೆಯಾಗಿದೆ ಅಂತ ಅಂದ್ಕೊಂಡಿದ್ದು ಜ್ಞಾನ ಬಂದ ಮೇಲೆ ಏನಾಯಿತು ಇದು ಮಿಥ್ಯಾ ಅಂತನೂ ಗೊತ್ತಾಯಿತು ಇದು ಅದನ್ನು ಬಿಟ್ಟು ಬೇರೆಯಾಗಿ ಇಲ್ಲ ಅನ್ನೋದು ಸಹ ಅನುಭವಕ್ಕೆ ಬಂತು ಸದೇ ವೇದಂ ಸರ್ವಂ ಜಗದವಗತಂ ಇಡೀ ಈ ಜಗತ್ತು ಬ್ರಹ್ಮವಸ್ತುವೆ ಅಂತ ನನಗೀಗ ಗೊತ್ತಾಯಿತು ಅಲ್ಲ ನಿನಗೆ ಗೊತ್ತಾಯಿತು ಅಂದರೆ ಏನು ನೀನು ಅಂತ ನಾನು ಒಪ್ಪೊಳ್ಬೇಕೋ ಅಥವಾ ಏನಾದರೂ ಆಧಾರ ಇದೆಯೋ ಎಲ್ಲರೂ ಹೇಳ್ತಾರೆ ಒಬ್ಬೊಬ್ಬರು ನನ್ನ ಅನುಭವ ಹಾಗಿದೆ ನನ್ನ ಅನುಭವ ಹೀಗಿದೆ ಅಂತ ಅದು ಪ್ರಮಾಣ ಆಗೋದಿಲ್ಲ ಅದಕ್ಕೊಂದು ಪ್ರಮಾಣ ಇರಬೇಕು ಆ ಪ್ರಮಾಣ ಇದ್ದಾಗ ಮಾತ್ರ ಅನುಭವಕ್ಕೂ ಸಹ ಬೆಲೆ ಬರ್ತದೆ ಒಬ್ಬ ಹೇಳ್ತಾನಪ್ಪ ಪೆಪ್ಪರನ್ನು ತಿಂದರೆ ಸಿಹಿ ಆಗುತ್ತೆ ಅಂತ ನನಗೆ ಅನುಭವ ಆಗಿದೆ ಅಂತ ಒಪ್ಕೊಳಕ್ಕಾಗತ್ತಾ ಇಲ್ಲ ಯಾಕೆಂದರೆ ಲೋಕದ ಬಹುಜನರಿಗೆ ಆ ಅನುಭವ ಇಲ್ಲ ಹಾಗಾಗಿ ಒಪ್ಕೊಳ್ಳಿಕ್ಕಾಗೋದಿಲ್ಲ ಪ್ರಮಾಣ ಎಲ್ಲರಿಗೂ ಸಹ ಏನು ಕೇಳಿದ್ರೆ ಆ ಮರೀಚಿಕ ಕಾಳುಮೆಣಸು ಅದು ಹೇಗಿದೆ ಕೇಳಿದರೆ ಅದು ಖಾರವಾಗಿಯೇ ಇದೆ ಎನ್ನುವಂಥದ್ದು ಹಾಗೆಯೇ ಒಂದು ಪ್ರಮಾಣ ಬೇಕಲ್ಲ ಅಂತಂದರೆ ಅದು ಕೇಳ್ತಾರೆ ವಾಂಗ್ ಮನಸಯೋಹೋ ವಾಕ್ ವಾಕ್ ಅಂದರೆ ಮಾತು ಮಾತಿಗೆ ಮೂಲ ಯಾವುದು ಶಬ್ದ ಶಬ್ದದಲ್ಲಿ ಮಾತನಾಡಕ್ಕೆ ಬರುತ್ತಾ ಇಲ್ಲ ಶಬ್ದದ ಹೊರಮೈ ಮಾತು ಮಾತಿನ ಒಳಮೈ ಶಬ್ದ ಒಂದನ್ನು ಬಿಟ್ಟು ಇನ್ನೊಂದು ಇಲ್ವೇ ಇಲ್ಲ ಹಾಗಾಗಿ ವಾಕ್ ಅಂದ್ರೆ ಶಬ್ದ ಶಬ್ದ ಅಂದ್ರೆ ಶ್ರುತಿ ಶ್ರುತಿ ಅಂದರೆ ಉಪನಿಷತ್ ಏನು ಹೇಳುತ್ತೆ ಅಂದರೆ ನೋಡಿದ ಹೇಳುತ್ತೆ ಐತದಾತ್ಮಂ ಮಿದಂ ಸರ್ವಂ ವಾಚಾರಂಭಣಂ ವಿಕಾರೋ ನಾಮಧೇಯಂ ಉಪನಿಷತ್ತಿನ ಮಾತು ಐತದಾತ್ಮ ಮಿದಂ ಸರ್ವಂ ಇದು ಸಹ ಆತ್ಮವಸ್ತುವೇ ಆಗಿದೆ ಇದು ಒಂದು ಮಾತು ಇದೊಂದು ಶಬ್ದ ಮತ್ತೆ ವಾಚಾರಂಭಣಂ ವಿಕಾರೋ ನಾಮಧೇಯಂ ಎಲ್ಲೆಲ್ಲಿ ಈ ವಿಕಾರಕ್ಕೆ ಬದಲಾವಣೆಗೆ ಸಂಬಂಧಪಟ್ಟ ಶಬ್ದಗಳಿವೆಯೋ ಅವು ಎಲ್ಲವೂ ಸಹ ಬದಲಾವಣೆ ಅಳಿದಾಗ ತಮ್ಮ ಕೆಲಸವನ್ನು ನಿಲ್ಲಿಸಿ ಬಿಡುತ್ತವೆ ಬದಲಾವಣೆ ಅಂದರೆ ನೋಡಿ ಮಣ್ಣು ಇದೆ ಆ ಮಣ್ಣಿನಿಂದ ಆದಂಥ ಮಡಿಕೆ ಉಂಟಲ್ಲ ಅದು ಮಣ್ಣಿನ ವಿಕಾರ ಬಂಗಾರ ಇದೆ ಬಂಗಾರದಿಂದ ಆದಂಥ ಆಭರಣ ಬಂಗಾರದ ವಿಕಾರ ನೂಲು ಇದೆ ನೂಲಿನಿಂದ ಆದ ವಿಕಾರ ಬಟ್ಟೆ ಈಗ ವಿಚಾರ ಮಾಡಿ ಈ ಬಟ್ಟೆ ಆಭರಣ ಮತ್ತೆ ಮಡಕೆ ಅನ್ನುವಂಥ ಈ ಮೂರು ಶಬ್ದಗಳು ಸಹ ವಿಕಾರ ಅಂತ ಆದಮೇಲೆ ಈ ವಿಕಾರಗಳಿಗೆ ಆಧಾರ ಯಾವುದು ಕೇಳಿದರೆ ಉಪಾದಾನ ಕಾರಣವಾದಂತಹ ಮಣ್ಣು ಮತ್ತೆ ಬಂಗಾರ ಮತ್ತು ನೂಲು ಇಲ್ಲಿ ಈ ಬಟ್ಟೆ ಅನ್ನೋದು ಹೋದ್ರೂ ಸಹ ನೂಲು ಇರುತ್ತೆ ಆಭರಣ ಹೋದ್ರೂ ಸಹ ಬಂಗಾರ ಇರುತ್ತೆ ಮಡಕೆ ನಾಶ ಆದ್ರೂ ಸಹ ಮಣ್ಣು ಇರುತ್ತೆ ಅಲ್ಲಿಗೆ ಈ ಬಟ್ಟೆ ಮತ್ತೆ ಆಭರಣ ಮತ್ತು ಮಡಕೆ ಅಂತ ಹೇಳುವಂತಹ ಶಬ್ದಗಳಿಗೆ ಅಸ್ತಿತ್ವ ಇರೋದು ಆ ಆಕಾರದಿಂದಾಗಿ ಅಲ್ಲ ಅವುಗಳ ಮೂಲ ವಸ್ತುವಿನಿಂದಾಗಿ ವಿಷಯ ಬಹಳ ಜಟಿಲ ಶಾಸ್ತ್ರದ ವಿಚಾರ ಇವೆಲ್ಲ ಹಾಗಾಗಿ ವಾಚಾರಂಭಣಂ ವಿಕಾರೋ ನಾಮಧೇಯಂ ಎಲ್ಲೆಲ್ಲಿ ವಿಕಾರ ಅನ್ನೋದಿದೆಯೋ ಬದಲಾವಣೆ ಆದದ್ದಿದೆಯೋ ಅದೆಲ್ಲ ಕೇವಲ ನಾವು ಮಾತನಾಡೋದಕ್ಕೆ ಅಂತ ಬಳಸುವ ಶಬ್ದ ಅವುಗಳಿಗೆ ಮೀನಿಂಗ್ ಇಲ್ಲ ನಿಜವಾಗಿ ಅಂದರೆ ಯಾಕೆ ಹೇಳಲಿಕ್ಕೆ ಹೊರಟಿದ್ದು ಹಾಗೇನೇ ಈ ಪ್ರಪಂಚ ಅನ್ನೋದು ಉಂಟಲ್ಲ ಇದಕ್ಕೂ ಸಹ ನಿಜವಾದ ಅಸ್ತಿತ್ವ ನಿಜವಾದ ಇರುವಿಕೆ ಇಲ್ಲ ಅಂತ ಈ ಪ್ರಪಂಚ ವಿಶ್ವ ಅಂತ ಹೇಳುವಂತಹ ಶಬ್ದಗಳು ಸಹ ಇವು ಬೇಸ್ಲೆಸ್ ಮೂಲಭೂತವಾದಂತಹ ಕಾರಣವಾದಂತಹ ಬ್ರಹ್ಮ ವಸ್ತು ಮಾತ್ರ ಸತ್ಯ ಅಂತ ಇದನ್ನೆಲ್ಲ ಯಾವ ಎತ್ತರದಲ್ಲಿ ಹೇಳಿದ್ದು ಮತ್ತ ಮತ್ತೆ ಹೇಳ್ತಿದ್ದೀನಿ ನಾನು ಜ್ಞಾನಿಯ ಅನುಭವದ ನೆಲೆಯಲ್ಲಿ ಹೇಳಿದ್ದು ಆ ಎತ್ತರಕ್ಕೇರದೇನೆ ನಾವು ಅದನ್ನು ಬಳಸಲಿಕ್ಕೆ ನಮಗೆ ಹಕ್ಕಿಲ್ಲ ನೆಕ್ಸ್ಟ್ ಮುಂದಿನದು ವಾಂಗ್ ಮನಸ್ಸಯೋಹ ಮತ್ತು ಮನಸ್ಸಿನಲ್ಲೂ ಸಹ ವಿಚಾರ ಮಾಡ್ತಾ ಮಾಡ್ತಾ ಹೋದರೆ ಹಾಗುತ್ತೆ ನಮಗೆ ಏನು ಕೇಳಿದರೆ ಒಂದೇ ವಸ್ತುವೇ ಇರೋದು ಅಂತ ಹೇಗೆ ಹಿಂದೆ ಒಂದು ಸಲ ಹೇಳಿದ್ದೆ ನಾನು ಇದನ್ನು ಯಾವಾಗಲೂ ಒಂದು ವಸ್ತುವಿಗೆ ಒಂದು ಸಾರಿ ಒಂದು ಕಾರ್ಯ ಆಗೋದಕ್ಕೆ ಹಿಂದೆ ಎರಡು ಕಾರಣಗಳಿರ್ತವೆ ಒಂದು ಉಪಾದಾನ ಕಾರಣ ಇನ್ನೊಂದು ನಿಮಿತ್ತ ಕಾರಣ ಅಂತ ಎಂದು ಹೇಳಿದ್ದೇನೆ ಜ್ಞಾಪಿಸ್ತಿದ್ದೇನೆ ನಾನಿವಾಗ ನೋಡಿ ಒಂದು ಮಡಕೆ ಆಗಬೇಕು ಅಂದರೆ ಆ ಮಡಕೆಗೆ ಮಣ್ಣು ಬೇಕು ಮಣ್ಣು ಮಡಕೆಗೆ ಉಪಾದಾನ ಕಾರಣ ಮಣ್ಣಿದ್ದು ಮಾತ್ರಕ್ಕೆ ಮಡಕೆ ಆಗತ್ತಾ ಇಲ್ಲ ಕುಂಬಾರ ಬೇಕು ಕುಂಬಾರ ಮಡಕೆಗೆ ನಿಮಿತ್ತ ಕಾರಣ ಈಗ ಪ್ರಶ್ನೆ ಇಷ್ಟೇ ಯಾವುದೇ ಕಾರ್ಯ ಅದು ನಾಶ ಆಗುವುದು ಅಂದರೆ ತನ್ನ ಉಪಾದಾನ ಕಾರಣದಲ್ಲಿ ಲೀನ ಆಗುವುದು ಅಂತ ಅರ್ಥ ನಾಟ್ ಇನ್ ನಿಮಿತ್ತ ಕಾರಣ ಮಡಕೆಯನ್ನು ಒಡೆದು ನಾಶ ಮಾಡಿದರೆ ಕುಂಭಾರನ ಒಳಗೆ ಹೋಗಿ ಸೇರ್ಕೊಳ್ಳೋದಿಲ್ಲ ಅದು ಎಲ್ಲಿ ಸೇರ್ಕೊಳ್ಳುತ್ತೆ ಮಣ್ಣಿನಲ್ಲಿ ಸೇರ್ಕೊಳ್ಳುತ್ತೆ ಬಂಗಾರದ ಆಭರಣವನ್ನು ಮೆಲ್ಟ್ ಮಾಡಿದರೆ ಗೋಲ್ಡ್ ಸ್ಮಿತ್ ಒಳಗಡೆ ಹೋಗಿ ಸೇರ್ಕೊಳ್ಳೋದಿಲ್ಲ ಅದು ಬಟ್ಟೆಯನ್ನು ಹರಿದು ಚಿಂದಿ ಚಿಂದಿ ಮಾಡಿದರೆ ನೇಕಾರನ ಮನೆಗೆ ಹೋಗಲ್ಲ ಅದು ಎಲ್ಲಿರುತ್ತೆ ನೂಲಿನಲ್ಲಿ ಸೇರ್ಕೊಂಡು ಬಿಡುತ್ತೆ ಆಕಾರ ಹಾಗೆಯೇ ಈ ಪ್ರಪಂಚಕ್ಕೆ ಉಪಾದಾನ ಕಾರಣ ಬ್ರಹ್ಮವಸ್ತು ಅಂತ ಆದಮೇಲೆ ಇದು ಕೊನೆಗೆ ಎಲ್ಲ ಕಾರ್ಯವನ್ನು ಒಂದರೊಳಗೊಂದು ಒಂದರೊಳಗೊಂದು ಮರ್ಜು ಮಾಡ್ತಾ 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 ಹಿಂದಕ್ಕೆ ಹೋದರೆ ಅದು ಎಲ್ಲಿ ಹೋಗಿ ನಿಲ್ಲತ್ತೆ ಬ್ರಹ್ಮದಲ್ಲಿಯೇ ಹೋಗಿ ನಿಲ್ಲತ್ತೆ ಉದಾಹರಣೆಗೆ ಈಗ ಶ್ರುತಿ ಹೇಳುತ್ತೆ ಆತ್ಮನ ಆಕಾಶ ಸಂಭೂತ ಆಕಾಶಾದ್ವಾಯು ವಾಯೋರಗ್ನಿ ಅಗ್ನೇರಾಪ ಅಧ್ವ ಪೃಥಿವೀ ಓಷಧಯಃ ಪ್ರಪಂಚದಂತಹ ಎಲ್ಲ ಮರಮಟ್ಟುಗಳನ್ನೆಲ್ಲ ನೀವು ಕಡಿದು ಹಾಕಿಟ್ರೆ ಎರಡು ಮೂರು ವರ್ಷಕ್ಕೆ ಅವೆಲ್ಲ ಉತ್ಸವ ಗೊಬ್ಬರ ಗೊಬ್ಬರ ಆಗೋದು ಅಂದರೆ ಏನು ಇಟ್ಸ್ ಎ ಪಾರ್ಟ್ ಆಫ್ ಸಾಯಿಲ್ ಮಣ್ಣೇ ಆಯಿತು ಮರ ಯಾವುದ್ರೊಳಗೆ ಲೀನ ಆಯಿತು ಮರ ಅಂದ್ರೆ ನಾನು ಒಂದು ಉದಾಹರಣೆ ಕೊಟ್ಟಿದ್ದು ಪ್ರತಿಯೊಂದು ವಸ್ತುವು ಸಹ ಮಣ್ಣಿನಲ್ಲಿ ಲೀನ ಆಯಿತು ಓಕೆ ಪ್ರಳಯ ಆಗುವಾಗ ಈ ಮಣ್ಣು ಯಾವುದರಲ್ಲಿ ಲೀನ ಆಗುತ್ತೆ ಮಣ್ಣಿಗೆ ಕಾರಣವಾದದ್ದು ಯಾವುದು ನೀರು ಹಾಗಾಗಿ ಏನಾಗುತ್ತೆ ಅದು ನೀರಿನಲ್ಲಿಯೇ ಲಯ ಆಗಬೇಕು ನೀರು ಯಾವುದರಲ್ಲಿ ಲಯ ಆಗಬೇಕು ಅಗ್ನಿಯಲ್ಲಿ ಲಯ ಆಗಬೇಕು ಯಾಕೆಂದ್ರೆ ನೀರಿಗೆ ಕಾರಣ ಬೆಂಕಿ ಅಗ್ನೇಹೇ ಆಪಹ ಅದರಿಂದ ಆಪ ನೀರು ಲಯ ಆಗತ್ತೆ ಲಯ ಆಗುತ್ತೆ ಸರಿ ಬೆಂಕಿ ಲಯ ಆಗಬೇಕು ವಾಯುವಿನಲ್ಲಿ ಆಗಬೇಕು ಸರಿ ವಾಯು ಲಯ ಆಗಬೇಕು ಲಯ ಆಗಬೇಕು ಆಕಾಶ ಯಾವುದರಲ್ಲಯ ಆಗಬೇಕು ಆತ್ಮನಲ್ಲಿ ಲಯ ಆಗಬೇಕು ಹೌದು ತಾನೇ ಅಲ್ಲಿಗೆ ಈ ಎಲ್ಲ ಕಾರ್ಯಕ್ಕೂ ಸಹ ನೀವು ಕಾರಣವನ್ನು ಒಂದರೊಳಗೊಂದು ಒಂದ್ರೊಳಗೊಂದು ಮರ್ಜ್ ಮಾಡ್ತಾ 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 ಹೋದರೆ ಕೊನೆಗೆ ಎಲ್ಲಕ್ಕೂ ಮೂಲ ಕಾರಣ ಉಪಾದಾನ ಕಾರಣವಾಗಿ ನಿಲ್ಲುವುದು ಯಾವುದು ಬ್ರಹ್ಮವಸ್ತು ಮಾತ್ರ ಅಲ್ಲಿಗೆ ಉಪನಿಷತ್ತು ಹೇಳಿದ್ದೂ ಅದೇ ನಾವು ಸ್ವಲ್ಪ ಮೆದುಳನ್ನು ಮಸಿತಾ ವಿಚಾರ ಮಾಡ್ತಾ 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 ಹೋದಾಗ ಯಾವ ಉಪನಿಷತ್ತು ಹಿನ್ನೆಲೆ ಇದ್ರೂ ಇಲ್ಲದೆ ಇದ್ರೂ ಸಹ ನಮ್ಮ ವಿಚಾರದಿಂದ ಕಂಡುಕೊಳ್ಳೋಕ್ಕಾಗುತ್ತೆ ಏನಂದರೆ ಕಾರ್ಯ ಎನ್ನುವುದು ತನ್ನ ಸನಿಹದ ಕಾರಣದಲ್ಲಿ ಲಯವಾಗುತ್ತೆ ಅದು ಕಾರ್ಯವಾದದ್ದಿದ್ದರೆ ತನಗೆ ಸನಿಹವಾದ ಕಾರಣದಲ್ಲಿ ಲಯ ಆಗುತ್ತೆ ಹೀಗೆ ಕೊನೆಯ ಹೋಗಿ ನಿಲ್ಲೋದೇಕೆನ ಕೇಳಿದರೆ ಬ್ರಹ್ಮ ವಸ್ತುವಿನಲ್ಲಿ ಲಯ ಆಗತ್ತೆ ಅಲ್ಲಿಗೆ ಯಾವ ಕಾರ್ಯವೂ ಇಲ್ಲದೇ ಇದ್ದಾಗ ಇರುವುದು ಅದು ಒಂದೇ ಅಂತ ಆದಮೇಲೆ ಇದು ಎಲ್ಲವುದೂ ಯಾವುದು ಅಂತಾಯಿತು ಹಾಗಿದ್ರೆ ಬ್ರಹ್ಮ ವಸ್ತು ಮಾತ್ರ ಅದಕ್ಕೋಸ್ಕರ ಅಲ್ಲಿ ಒತ್ತಿ ಹೇಳ್ತಾರೆ ಸದೇವ ಸತ್ವಂದೇ ಅಂದರೆ ಬ್ರಹ್ಮವಸ್ತು ಮಾತ್ರ ಇದೊಂದು ಸರ್ವಂ ಜಗದವಗತಂ ವಾಂಗ ಮನಸಯೋ ಶಬ್ದದಿಂದಲೂ ಗೊತ್ತಾಗುತ್ತೆ ಶಬ್ದ ಅಂದರೆ ಶ್ರುತಿ ಮತ್ತೆ ವಿಚಾರ ಮಾಡ್ತಾ ಮಾಡ್ತಾ ಹೋದಾಗ ವಿಚಾರದಿಂದಲೂ ನಮಗಿದು ಗೊತ್ತಾಗುತ್ತೆ ಹಾ ಹಾಗಿದ್ರೆ ಸತ್ತಿಗಿಂತ ಬ್ರಹ್ಮವಸ್ತಿಗಿಂತ ಬಿಟ್ಟು ಬೇರೆ ಏನೂ ಇಲ್ವಾ ನಾನು ಮತ್ತೆ ಸತ್ತು ಅನ್ನೋದಕ್ಕೆ ಮತ್ತೆ ಹೇಳಿಲ್ಲ ಗೀತೆ ಹದಿನೇಳನೇ ಅಧ್ಯಾಯ ನಿಮಗೆಲ್ಲ ನೆನಪಿದೆ ಅಂತ ಅಂಕಬಿಟ್ಟಿದ್ದೇನೆ ಓಂ ತತ್ ಸತ್ ಬ್ರಹ್ಮಣ ತ್ರಿವಿಧಂ ಹೆಸರು ಅಂತ ಹಾಗಾಗಿ ಸತ್ ಅಂದರೆ ಬ್ರಹ್ಮ ವಸ್ತು ಅಂತ ಹಾಗಾಗಿ ಸತೋ ಅನ್ಯನ್ನಾಸ್ತಿಯೇವ ಗುರುಗಳು ಹೇಳ್ತಾರೆ ಆ ಸದ್ವಸ್ತುವನ್ನು ಬಿಟ್ಟರೆ ಜ್ಞಾನಿಯ ದೃಷ್ಟಿಯಲ್ಲಿ ಇಲ್ಲಿ ಇನ್ನೊಂದು ವಸ್ತು ಇಲ್ಲವೇ ಇಲ್ಲ ಅಲ್ಲ ನಮಗೆಲ್ಲ ಕಾಣಿಸತ್ತಲ್ಲ ಹ್ಞೂ ನಮಗೆ ಕಾಣಿಸತ್ತೆ ನಮಗೆ ಕಾಣಿಸತ್ತೆ ಯಾಕೆ ಕೇಳಿದರೆ ನಾವು ಬರೇ ಇಲ್ಲ ನಮ್ಮ ಅವನಕ್ಕಿಂತ ಒಂದು ಜಾಸ್ತಿ ಉಂಟು ಹಿಂದುಗಡೆ ಅ ಉಂಟು ನಮಗೆ ಅಲ್ವಾ ಹಾಗಾಗಿ ನಮಗೆ ಕಾಣಿಸುತ್ತೆ ಒಂದು ಹೆಚ್ಚುಗಾರಿಕೆ ನಮ್ಮದು ಏನು ಅಂದರೆ ಅ ಎಲ್ಲ ಕಡೆಗೂ ಆ ಮೊದಲನೇ ಅಕ್ಷರ ನಾವು ಬಿಡೋದೇ ಇಲ್ಲ ನಾವು ಹೇಗೆ ಅಂತ ಜ್ಞಾನ ಅಜ್ಞಾನ ಜ್ಞಾನಿ ಅಜ್ಞಾನಿ ಅಂತ ಎಲ್ಲ ಕಡೆಗೂ ಸಹ ನಾವು ಇಟ್ಕೊಂಡೇ ಇರ್ತೇವೆ ಅದನ್ನು ಹಾಂ ಅದು ಅವನಿಗೆ ಯಾಕೆ ಕಾಣಿಸೋದಿಲ್ಲ ಅಂತ ಕೇಳಿದರೆ ಅದಕ್ಕೆ ಉತ್ತರ ಹೇಳ್ತಾರೆ ಪ್ರಕೃತಿ ಪರಸೀಮ್ನಿ ಸ್ಥಿತವತಃ ಪ್ರಕೃತಿ ನಾನು ಅದನ್ನೇ ಹೇಳಿದೆ ಪ್ರಕೃತಿ ಅಂದರೆ ಉಪಾದಾನ ಕಾರಣ ಅಂತ ಒಂದರ್ಥ ನಾನು ಅದನ್ನು ವಿವರಿಸಿ ಹೇಳಿದೆ ಎಲ್ಲ ಕಾರ್ಯವೂ ಸಹ ಉಪಾದಾನ ಕಾರಣದಲ್ಲಿ ಮರ್ಜ ಆಗಿಬಿಡುತ್ತೆ ಅದನ್ನು ನೋಡಿದವಂಥವನಿಗೆ ಜ್ಞಾನಿಗೆ ಇಲ್ಲಿ ಅದನ್ನು ಬಿಟ್ಟು ಬೇರೆ ಇನ್ನೇನು ಸಹ ಕಾಣಿಸೋದಿಲ್ಲ ಒಂದು ಇನ್ನೊಂದು ಪ್ರಕೃತಿ ಅನ್ನೋದಕ್ಕೆ ಅರ್ಥ ಮಾಯೆ ಅಂತ ಅರ್ಥ ಅವನು ಪ್ರಕೃತಿ ಪರಸೀಮ್ನಿ ಅವನು ಮಾಯೆಯನ್ನು ದಾಟಿ ಇರ್ತಾನೆ ಹಾಗಾಗಿ ಈ ಮಾಯೆಯಿಂದಾಗುವಂಥ ದ್ವೈತ ಭೇದ ಅವನಿಗೆ ಕಾಣಿಸೋದಿಲ್ಲ ನಮಗೆ ಕಾಣಿಸುತ್ತಲ್ಲ ಅಂದರೆ ನಾವು ಅಲ್ಲೇ ನಿಂತಿದ್ದೇವೆ ಅದಕ್ಕೋಸ್ಕರ ನಮಗೆ ಕಾಣಿಸುತ್ತೆ ಹಾಗಾಗಿ ಪ್ರಕೃತಿ ಪರಸೀಮನೆ ಸ್ಥಿತವತಃ ಇದು ಹೇಗಿದೆ ಅಂತ ಕೇಳಿದರೆ ಒಂದು ಸಲ ಈ ಗುಡ್ಡಗಾಡು ಪ್ರದೇಶಕ್ಕೆ ಹೋಗೋಣ ಅಲ್ಲಿ ಹೋಗಿ ನೀವು ನಿಂತು ನೋಡಬೇಕು ನೋಡಿದ ನಾವು ಯಾವ ಗುಡ್ಡದ ಮೇಲೆ ನಿಂತಿರುತ್ತೇವೆ ಪರ್ವತದ ಮೇಲೆ ಇನ್ನೊಂದು ಪರ್ವತ ಎತ್ತರ ಕಾಣಿಸುತ್ತೆ ಅದಕ್ಕಿಂತ ಇನ್ನೊಂದು ಎತ್ತರವಾಗಿ ಕಾಣಿಸುತ್ತೆ ಅದಕ್ಕಿಂತ ಇನ್ನೊಂದು ಎತ್ತರವಾಗಿ ಕಾಣಿಸ್ತಾ ಇರುತ್ತೆ ಆದರೆ ಒಂದಕ್ಕಿಂತ 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 ಎತ್ತರ ಅದರ ಪ್ರಶ್ನೆ ಆ ಅತ್ಯಂತ ಎತ್ತರವಾದಂಥ ಒಂದು ಪರ್ವತ ಉಂಟಲ್ಲ ಅಲ್ಲಿ ಹೋಗಿ ನಿಂತು ನೋಡಿದಾಗ ಎಲ್ಲವೂ ಸಹ ಇದಕ್ಕಿಂತ ಚಿಕ್ಕದು ಅಂತ ಅನಿಸುತ್ತೋ ಇಲ್ವ ಹಾಗೆ ಜ್ಞಾನಿಯಾದವನು ಆ ಬ್ರಹ್ಮ ಸ್ವರೂಪವನ್ನು ತಿಳಿದವನಾಗಿ ಆ ಎತ್ತರದ ನೆಲೆಯಲ್ಲಿ ನಿಂತಾಗ ಈ ಸಣ್ಣ ಪುಟ್ಟ ಪರ್ವತ ಸ್ಥಾನದಲ್ಲಿರುವಂಥ ಅವಿದ್ಯೆ ಅಜ್ಞಾನ ಮಾಯೆ ಇದು ಯಾವುದೂ ಸಹ ಅಲ್ಲಿ ಕೆಲಸ ಮಾಡುವುದಿಲ್ಲ ಹಾಗಾಗಿ ಅವನಿಗೆ ಭೇದ ಕಾಣಿಸೋದೇ ಇಲ್ಲ ಮತ್ತು ಅಷ್ಟೇ ಅಲ್ಲ ಬಹಳ ಎತ್ತರದಲ್ಲಿರುವವನಿಗೆ ಈ ಸಣ್ಣ ಪುಟ್ಟ ಏರು ತಗ್ಗುಗಳು ಗೊತ್ತಾಗೋದಿಲ್ಲ ಅವನಿಗೆ ಅಂದರೆ ಎಲ್ಲವೂ ಫ್ಲ್ಯಾಟಾಗೆ ಕಾಣಿಸುತ್ತೆ ಅಂತ ವಿಮಾನದಲ್ಲಿ ಹೋಗೋರ್ನ ಕೇಳಿ ಅವರು ಅನುಭವ ಹೇಳ್ತಾರೆ ಏನು ಅಂತ ಅಲ್ವಾ ಹಾಗಾಗಿ ಆ ಎತ್ತರಕ್ಕೆ ಹೋದವನಿಗೆ ಪ್ರಕೃತಿ ಪರಸೀಮ್ನಿ ಸ್ಥಿತವತಃ ಆ ಎತ್ತರದಲ್ಲಿ ನಿಂತವನಿಗೆ ಯಾವ ಭೇದವೂ ಸಹ ಅನುಭವಕ್ಕೆ ಬರೋದಿಲ್ಲ ಮತ್ತೆ ಮುಂದಿನದು ಪೃಥಕ್ ಕಿಂ ಮೃತ್ಸನಾಯಾಹ ಕಲಶ ಘಟ ಕುಂಭಾದ್ಯವಗತಂ ಅದನ್ನು ಅರ್ಥ ಮಾಡಿಸೋದಕ್ಕೆ ದೃಷ್ಟಾಂತ ಕೊಡ್ತಾರೆ ಇದು ನಿನ್ನೆ ಮೊನ್ನೆ ಎಲ್ಲ ಬಂದಿತ್ತೀವಿ ನಿನ್ನೆ ಮೊನ್ನೆ ಏನು ಪ್ರತಿಸಲೂ ಬರ್ತಾನೆ ಇರುತ್ತೆ ಏನು ಅಂದರೆ ಈ ಕಲಶ ಘಟ ಕುಂಭಾದ್ಯವಗತಂ ಮೃತ್ಸನಾಯಾಹ ಪೃಥಕ್ ಕಿಂ ಮಡಕೆ ಸಾರಿ ಕಲಶ ಚೊಂಬು ಮತ್ತೆ ಘಟ ಮಡಕೆ ಮತ್ತೆ ಕುಂಭ ದೊಡ್ಡದಾದಂಥ ಒಂದು ಗಡಿಗೆ ಈ ಎಲ್ಲವುಗಳಲ್ಲೂ ಸಹ ವಿಚಾರವಂತನಾದವನಿಗೆ ಕಾಣುವುದು ಮೊನ್ನೆ ಅಷ್ಟೇ ಹೊರತುನು ಬೇರೆ ಇನ್ನೇನು ಸಹ ಕಾಣೋದಿಲ್ಲ ಕಾಣಿಸತ್ತ ಇಲ್ಲ ಯಾಕೆಂದರೆ ಜ್ಞಾನಿಯಾದವನು ನೋಡುವುದು ಅದರ ಶೇಪ್ ಅಲ್ಲ ಅದರ ಹೆಸರನ್ನು ಅಲ್ಲ ಅದರ ಮೂಲ ಏನು ಅನ್ನೋದನ್ನು ನೋಡ್ತಾನೆ ನಾನು ಬಹಳ ಹಿಂದೆ ಒಂದು ಕಥೆಯನ್ನು ಹೇಳಿದ್ದೆ ಏಕೆಂದರೆ ಈ ವೇದಾಂತಕ್ಕೆ ತುಂಬ ಪೂರಕವಾದಂಥ ಕಥೆ ಒಬ್ಬ ಭಾರೀ ವ್ಯಾಪಾರಸ್ಥ ಇದ್ದಿದ್ದನಂತೆ ಅವನಿಗೆ ವ್ಯಾಪಾರದಲ್ಲಿ ಇನ್ನೂ ಹೆಚ್ಚಿಗೆ ಲಾಭ ಆಗಬೇಕು ಅಂತ ಹೇಳಿ ಯಾರಾದರೂ ಹತ್ರ ಹೋಗಿ ಕೇಳಿದ ಆಗ ಆ ಜ್ಯೋತಿಷಿಗಳು ಹೇಳಿದ್ರಂತೆ ಏನು ಅಂದರೆ ನೀನು ಸ್ವಲ್ಪ ಗಣಪತಿ ಆರಾಧನೆಯನ್ನು ಜಾಸ್ತಿ ಮಾಡಬೇಕು ಅಂತ ಹೇಗೂ ದುಡ್ಡಿತ್ತಲ್ಲ ಅಂತ ಏನು ಮಾಡಿದ ಕೇಳಿದರೆ ಒಂದು ಹತ್ತು ತೊಲೆಯ ಗಣಪತಿ ಮಾಡಿಸಿದ ಮೇಲೆ ಆ ಗಣಪತಿಗೆ ಚಂದ ಇರಲಿ ಅಂಥೇಳಿ ಮತ್ತೆ ಪುನಃ ಸುಮಾರು ಅಷ್ಟೇ ಗಾತ್ರದ ಒಂದು ಇಲಿಯನ್ನು ಮಾಡಿಸಿದ ಬಂಗಾರದ ಮಾಡಿಸಿ ಪೂಜೆ ಮಾಡ್ತಾ ಉಳಿದ ಆದರೆ ಏನೋ ಅವನ ಗ್ರಹಚಾರ ಅದು ಸರಿ ಹೋಗಲಿಲ್ಲ ಮತ್ತು ಪುನಃ ಲಾಸ್ ಆಯಿತು ಕೊನೆಗೆ ಮಾರಾಟ ಮಾಡಲಿಕ್ಕೆ ಅಂತ ತಗೊಂಡೋದ ತಗೊಂಡು ಹೋದಾಗ ಅವನು ಗೋಲ್ಡ್ ಸ್ಮಿತ್ ಹೇಳಿದಂತೆ ಇದಕ್ಕೆಲ್ಲ ಬೆಲೆ ಕಟ್ಟಬೇಕಲ್ವಾ ಹಾಂ ಕಟ್ಟಬೇಕು ಏನು ಕಟ್ಟಿದೆ ಸರಿ ಕಟ್ಟಿದ ಅದಕ್ಕೂ ಇಷ್ಟು ಬೆಲೆ ಇದಕ್ಕೂ ಇಷ್ಟು ಬೆಲೆ ಅಂತ ಗಣಪತಿಗೆ ತೂಕ ಎಷ್ಟೋ ಅಷ್ಟೇ ಬೆಲೆ ಇಲ್ಲಿಗೂ ಆಯಿತು ಆವಾಗ ಆಗ ಅವನು ಹೇಳಿದಂತೆ ಅಲ್ಲಯ್ಯ ನೋಡು ಗಣಪತಿ ದೇವರು ಇಲ್ಲಿ ಅವನು ಹತ್ಕೊಂಡು ಹೋಗೋ ವಾಹನ ಓದುತ್ತಾನೆ ನಿನಗೇನಾದ್ರು ಬುದ್ಧಿಗಿದ್ದಿ ಇದೆಯಾ ಅಂತ ಕೇಳಿದಂತೆ ಯಾಕೆಂದರೆ ಈ ಗಣಪತಿಗೆ ಎಷ್ಟು ಬೆಲೆನೋ ಅಷ್ಟೇ ಬೆಲೆಯನ್ನು ಇಲಿಗೂ ಕಟ್ತಿದೀಯಲ್ಲ ನೀನು ಇದು ಯಾವ ನ್ಯಾಯ ಅಂತ ಆಗ ಗೋಲ್ಡ್ ಸ್ಮಿತ್ ಹೇಳಿದಂತೆ ನೋಡಿ ಯಜಮಾನ್ರೇ ಇದು ಗಣಪತಿ ಇದು ಇಲಿ ಇದು ಎರಡೂ ಬೇರೆ ಬೇರೆ ಅಂತ ನೀವು ಆಲೋಚನೆ ಮಾಡ್ತೀರಿ ಯಾಕೆ ನೀವು ಆಕಾರ ನೋಡ್ತೀರಿ ನಾನು ನೋಡೋದೇನೋ ಗೊತ್ತಾ ತೂಕ ನೋಡ್ತೇನೆ ನಾನು ನಾನು ನೋಡೋದು ಬಂಗಾರ ನೋಡ್ತೇನೆ ಎರಡರಲ್ಲೂ ಸಹ ಇರುವ ಬಂಗಾರ ಮಾತ್ರ ನನ್ನ ದೃಷ್ಟಿ ಅಷ್ಟೇ ಹೊರ್ತನು ನನಗೆ ಗಣಪತಿ ಆಕಾರವೂ ಮುಖ್ಯ ಅಲ್ಲ ಇಲಿಯ ಆಕಾರವೂ ಮುಖ್ಯ ಅಲ್ಲ ಅಕಸ್ಮಾತ್ ಆಗೇನಾರು ಈ ಇಲಿಯಲ್ಲಿ ಗಣಪತಿ ವಿಗ್ರಹಕ್ಕಿಂತ ಒಂದು ಗುಂಜಿ ಬಂಗಾರ ಜಾಸ್ತಿ ಇದ್ದರೆ ನಾನು ಗಣಪತಿಗಿಂತ ಇಲಿಗೆ ಜಾಸ್ತಿ ಬೆಲೆ ಕಟ್ತೇನೆ ಯಾಕೆ ನಾನು ನೋಡೋದು ಯಾವುದನ್ನು ಬಂಗಾರವನ್ನು ಹಾಗೆಯೇ ಜ್ಞಾನಿ ಆದವನು ನೋಡುವುದು ಯಾವುದನ್ನು ಕೇಳಿದರೆ ಬ್ರಹ್ಮವಸ್ತು ಮಾತ್ರ ಅದು ಒಂದೇ ಅಖಂಡ ಗಣಪತಿಯಲ್ಲಿದ್ದಿದ್ದು ಬಂಗಾರ ಇದ್ದಿದ್ದು ಸಹ ಬಂಗಾರ ಹಾಗಾಗಿ ನಾವು ಭೇದ ಮಾಡ್ಕೊಂಡಿದ್ದು ಏನು ಕೇಳಿದರೆ ಗಣಪತಿ ಇವನು ಇಲಿ ಅಂತ ಹಾಗಾಗಿ ಅವನಿಗೆ ಮೊದಲು ನೈವೇದ್ಯ ಆಮೇಲೆ ಇಲಿ ಕೊನೆಯ ನೈವೇದ್ಯ ಅಂತ ಹತ್ರ ಹೋದರೆ ಎರಡಕ್ಕೂ ಸಹ ನೈವೇದ್ಯ ಯಾಕೆ ಎರಡೂ ಸಹ ಬಂಗಾರವೇ ಅಷ್ಟೇ ಬಂಗಾರ ಏನು ತಿನ್ನತ್ತ ಅಂತಾನೆ ಅವನು ತಿನ್ನೋದಿದ್ರೆ ನಾವೇ ಅದನ್ನು ಅಂತ ಹೀಗೆ ಅಷ್ಟು ಹಿನ್ನೆಲೆಯಲ್ಲಿ ಪೃಥಕ್ ಕಿಂತ್ಸನಾಯ ಈ ಮಣ್ಣನ್ನ ಬಿಟ್ಟು ಇವುಗಳೊಳಗೆ ಯಾವುದು ತಾನೇ ಬೇರೆ ಉಂಟು ಹೇಳಿ ನೋಡೋಣ ಬರೀ ಶೇಪ್ ಮತ್ತೆ ನೇಮ್ ಈ ನೇಮ್ ಆ್ಯಂಡ್ ಶೇಪ್ ಬಿಟ್ಟರೆ ಬೇರೆ ಅಂತ ಇನ್ನೇನು ಇಲ್ಲವೇ ಇಲ್ಲ ಹಾಗಾಗಿ ಹಾಂ ಇದನ್ನೆಲ್ಲ ಹೇಳಿದ್ರಲ್ಲ ನೀವು ಹೇಗೆ ಹೇಳ್ತೀರಿ ಅಂತ ಹೇಳಿದ್ರೆ ವದತ್ತೇಶಭ್ರಾಂತ ತಮಹ ತ್ವಮಹಮಿತಿ ಮಾಯಾ ಮದಿರಯ ಹಾಗಿದ್ರೆ ಎಲ್ಲ ಬೇರೆ 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 ಆ ಕಾಣೋದಕ್ಕೆ ಕಾರಣ ಏನು ಕೇಳಿದರೆ ಇದಕ್ಕೆ ಕಾರಣ ಅಂದರೆ ತಪ್ಪು ತಿಳ್ಕೊಳ್ಬೇಡಿ ಲೋಕದ ಜನರೆಲ್ಲ ಕುಡಿದು ಬಿಟ್ಟಿದ್ದಾರೆ ಏನನ್ನು ಕುಡಿದಿದ್ದಾರೆ ಅಂದರೆ ಏನನ್ನು ಕುಡಿದ್ರೆ ಕುಡಿದಿದ್ದೇನೆ ಅಂತಲೇ ಗೊತ್ತಾಗೋದಿಲ್ಲ ಅದನ್ನು ಕುಡಿದು ಬಿಟ್ಟಿದ್ದಾರೆ ಅದೇನು ಸಾಮಾನ್ಯದಲ್ಲ ಎಲ್ಲೂ ಸಿಗದೆ ಇರುವಂತಹ ಒಂದು ವೈನು ನಮ್ಮಲ್ಲಿ ಸಿಗತ್ತೆ ಆ ವೈನಿನ ಹೆಸರು ಮಾಯಾ ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಅವ್ರಿಗೇನಾದ್ರು ಗೊತ್ತಾಗ್ಬಿಟ್ಟರೆ ಪ್ರಾಯಶಃ ಇದೇ ಫಿಕ್ಸ್ ಮಾಡಿಬಿಡ್ತಾರೆ ಆಮೇಲೆ ಹೀಗೆ ಅಂತ ಯಾಕೀಗಾಯಿತು ಕೇಳಿದರೆ ಮಾಯಾಮದಿರಯ ಆ ಮಾಯೆ ಎನ್ನುವಂತಹ ಸುರೆಯನ್ನು ಇವರು ಪಾನ ಮಾಡಿದ್ದಾರೆ ಹಾಗಾಗಿ ಅದರಿಂದ ಭ್ರಾಂತ ಗಲವಿಲಿಗೊಂಡು ಬಿಟ್ಟಿದ್ದಾರೆ ಅದು ಮದ್ಯದ ಸ್ವಭಾವ ಅಲ್ವಾ ಮದ್ಯ ಕುಡಿದ್ರೆ ಏನಾಗುತ್ತೆ ಚಿತ್ತೇ ಭ್ರಾಂತರ್ ಭ್ರಾ ಛಾಯತೆ ಮದ್ಯಪಾನಾತ್ ಮದ್ಯಪಾನ ಮಾಡಿದೆ ಮತ್ತು ಮದ್ಯಪಾನ ಅಂತ ಹೇಳಬಾರ್ದು ಮದ್ಯ ಅಂತ ಅಲ್ಪ ಹೇಳಬೇಕು ನಮ್ಮಲ್ಲಿ ಕೆಲವು ಜನರಿಗೆ ಒಂದು ಚಟ ಏನು ಅಂದರೆ ಎಲ್ಲ ಅಕ್ಷರಕ್ಕೂ ಸಹ ಹೊಡೆಯೋದು ಬಾಲ ಹಾಕೋದು ನಿಮಗೆ ನೋಡಿ ನೀವು ಕಾಣುತ್ತೆ ನಿಮಗೆಲ್ಲರಿಗೂ ಸಹ ನಮ್ಮ ಹೃದಯದ ಸ್ವಾಗತ ಅಂತ ಹೊಡೆದ್ರು ಬಂದ ಅಲ್ಲಿ ಒಳಗಡೆಯಿಂದ ಅದು ಹೊಡ್ಕೊಳ್ತಾ ಇರುತ್ತೆ ಮತ್ತು ಇವ್ರು ಯಾಕೆ ಹೊರಗಡೆಯಿಂದ ಹೊಡಿತಾರೋ ಗೊತ್ತಿಲ್ಲ ದ ಬಾಲ ಹಾಕಿದ್ರು ಆಮೇಲೆ ಜನತಾ ಸೇವೆಯೇ ಜನಾರ್ದನನ ಸೇವೆ ಅಂತ ಅವನಿಗೂ ಹೊಡೆದ್ರು ನಮ್ಮ ಜನ ಯಾರಿಗೂ ಹೊಡಿದೇ ಬಿಡಲಿಲ್ಲ ರೀ ಹೊಡೆದಿದ್ದೇ ಹೊಡೆದಿದ್ದೆ ಹೀಗೆ ಅಂತ ಪಾಪ ಆ ಜನಾರ್ದನ ಆದ್ದಕ್ಕೆ ಸಹಿಸಿಕೊಂಡಿದ್ದಾನೆ ಅನ್ನೆಲ್ಲ ಹೀಗೆ ಹಾಗೇನೆ ಹೊಡಿಬೇಕು ಎಲ್ಲದಕ್ಕೂ ಅಂತ ಆಮೇಲೆ ಏನು ಕೇಳಿದರೆ ಮಧ್ಯ ಅಂತ ಅಲ್ಪ ಪ್ರಾಣ ಹೇಳೋ ಜಾಗದಲ್ಲೂ ಸಹ ಮಹಾಪ್ರಾಣ ಮಾಡ್ಬಿಡು ಮಧ್ಯ ಅಂದರೆ ಸೆಂಟರ್ ಅಂತ ಅರ್ಥ ಮಧ್ಯ ಅಂದರೆ ಸುರ ವೈನ್ ಅಂತ ಅರ್ಥ ಅದರ ಸೇವನೆಯಿಂದ ಏನಾಗುತ್ತ ಕೇಳಿದರೆ ಚಿತ್ತೇ ಜಾಯತೆ ಮದ್ಯಪಾನತ್ ಅದನ್ನು ಕುಡಿದಾಗ ವಸ್ತುವಿನ ಯಥಾರ್ಥ ಸ್ಥಿತಿ ಅರಿವಾಗುವುದಿಲ್ಲ ಭ್ರಾಂತಿ ಅಂದ್ರೆ ಏನು ಭ್ರಮೆಗೊಳಗಾಗ್ತೇವೆ ಒಂದಿದ್ದು ಎರಡಾಗಿ ಕಾಣುತ್ತೆ ಎರಡಿದ್ದು ಮೂರಾ ಕಾಣ್ಬೋದು ಇಲ್ಲಿ ನಿಂತು ಇನ್ನೆಲ್ಲೋ ನಿಂತಿದೆ ಅಂತ ಅನಿಸ್ಬೋದು ಅಥವಾ ಒಬ್ಬ ದುಡ್ಡು ಎಣಿಸ್ತಾ ಇದ್ದರೆ ನಂದೇ ದುಡ್ಡು ಕಿತ್ಕೊಂಡಿದ್ದಾನೆ ಅಂತಲೂ ಅನಿಸ್ಬೋದು ಹೀಗೆ ಅಂತ ಹೀಗೆ ಭ್ರಾಂತಿರ್ಜಾಯತೆ ಮದ್ಯಪಾನತ್ ಸರಿ ವಾಟ್ ನೆಕ್ಸ್ಟ್ ಭ್ರಾಂತೆ ಚಿತ್ತೆ ಪಾಪಚರ್ಯ ಮುಪೈತಿ ಯಾವಾಗ ಮನಸ್ಸು ಗಲಬಲಿ ಶುರುವಾಯ್ತು ವಿವೇಕ ಕಳ್ಕೊಳ್ತ ಆಗ ಮಾಡಬೇಕಾದದ್ದು ಮಾಡಬಾರದ್ದು ಯಾವುದು ಅಂತ ವಿವೇಚನೆ ಕಳೆದು ಹೋಗ್ಬಿಡುತ್ತೆ ಮಾಡಬೇಕಾದ್ದನ್ನು ಬಿಡ್ತಾನೆ ಮಾಡಬಾರದ್ದನ್ನೇ ಮಾಡ್ತಾನೆ ಸರಿ ಮತ್ತೆ ಮುಂದೇನು ರೀ ಮಾಡ್ದ ಪಾಪ ಕೆಲಸವನ್ನು ಮಾಡ್ದ ಕೂಡಿಕೊಂಡು ಅದರಿಂದ ಏನಾಯಿತು ಏನು ನಷ್ಟ ಆಯಿತು ಕೇಳಿದರೆ ಪಾಪಂ ಕೃತ್ವ ದುರ್ಗತಿಂ ಯಾಂತಿ ಮೂಢಾಹ ಮುಂದಿನ ಸಾಲು ಪಾಪ ಮಾಡಿ ಮಾಡಿ ಮತ್ತೆ ಎಲ್ಲಿಗೆ ಟಿಕೆಟ್ ನರಕಕ್ಕೆ ಟಿಕೆಟ್ ಕೊನೆಗೆ ಈ ಶ್ಲೋಕ ಏನು ಹೇಳುತ್ತೆ ಕೇಳಿದರೆ ತಸ್ಮಾತ್ ಮದ್ಯಂ ನೈವ ಪೇಯಂ ನ ಪೇಯಂ ಆದ್ದರಿಂದ ಜೀವನದಲ್ಲಿ ಸುರಾಪಾನವನ್ನು ಮಾಡಬಾರದು ಹಾಗಾಗಿ ಶಾಸ್ತ್ರ ಹೇಳುತ್ತೆ ಏನು ಕಡೆ ನ ಸುರಾಂ ಪಿಬೇತ್ ಅಂತ ಹಾಗೆ ಇಲ್ಲಿ ಮಾಯೆ ಅನ್ನುವಂಥ ಸುರೆಯನ್ನು ಕುಡಿಯಬಾರದು ಕುಡಿದ್ರೆ ಏನಾಗುತ್ತೆ ಕೇಳಿದ್ರೆ ಗಲಬಿಲಿ ಗಲಬಿಲಿಯಿಂದ ಪಾಪ ಪಾಪದಿಂದ ಮೆರಕಕ್ಕೆ ಹಾಗಾಗಿ ನಾವು ಎಲ್ಲಿಯವರೆಗೆ ಈ ಮಾಯೆಯ ಸುಳಿಯಲ್ಲಿ ಇರ್ತೇವೋ ಅಲ್ಲಿಯವರೆಗೂ ಸಹ ಹುಟ್ಟುತ್ತ ಮತ್ತೆ ಸಾಯುತ್ತ ಮತ್ತೆ ಜನನೀಯ ಜಠರದಿ ಬೇಯುತ್ತ ಮತ್ತೆ ಯಾಕೆ ಹೇಳಿದರೆ ಆ ಮಾಯೆ ಎನ್ನುವಂಥ ಸುರಾಪಾನದ ಅಮಲು ನಮಗೆ ಇಳಿದಿಲ್ಲ ಅದು ಇಳಿಯುವವರೆಗೂ ಇದೆ ಯಾರಿಗೆ ಇಳಿದಿದೆಯೋ ಏನು ಮಾಡಿದ ಕೇಳಿದರೆ ಇದನ್ನ ಬಿಡಿಸ್ಕೊಂಡು ದೂರದಲ್ಲಿ ಇರ್ತಾರೆ ಹಾಗಾಗಿ ಈ ಭ್ರಾಂತಿಯಿಂದ ಏನು ಮಾಡ್ತಾರೆ ಕೇಳಿದರೆ ಒಂದೇ ಚೈತನ್ಯವನ್ನೇ ಇಟ್ಕೊಂಡಿದ್ರು ಸಹ ನಾನು ಬೇರೆ ನೀನು ಬೇರೆ ಒಂದೇ ಚೈತನ್ಯ ವ್ಯವಹಾರಕ್ಕೋಸ್ಕರ ನಾವು ಅದನ್ನ ಇಟ್ಕೊಂಡು ಹಾಗೆ ಮಾಡ್ತಾ ಇರ್ತೇವೆ ಅದು ನಿಜವಾದ ನೆಲೆಯಲ್ಲಿ ನಾನು ಅನ್ನೋದು ಇಲ್ಲ ನೀನು ಎನ್ನುವುದು ಸಹ ಇಲ್ಲ ನಾನು ನೀನುಗಳಳಿದ ಸರ್ವೈಕ್ಯ ಒಂದು ಅದ್ರ ಜೊತೆಗೆ ಇನ್ನೊಂದು ಸ್ವಾರಸ್ಯ ಉಂಟು ಅಲ್ಲಿ ಈ ನಾನು ಮತ್ತು ನೀನು ಅವನು ಅಂತೆಲ್ಲ ಹೇಳ್ತೇವೆ ನಾವು ನೋಡಿ ಸ್ವಲ್ಪ ವಿಷಯದಿಂದ ಮತ್ತೆ ದೂರ ಹೋಗ್ತಿದ್ದೀನಿ ನಾನು ಈಗ ನೀನು ಮತ್ತೆ ಅವನು ಇಬ್ಬರೂ ಸೇರಿ ನೀವು ಆಗಬಹುದು ಅಲ್ವಾ ನೀನು ಅವನು ಇಬ್ಬರೂ ಸೇರಿ ನೀವು ಆಗಬಹುದು ನೀನು ಅವನು ಇಬ್ಬರು ಸೇರಿ ಅವರು ಆಗುವುದಿಲ್ಲ ಆಗ್ತದೆಯಾ ಅವರು ಅಂತ ಆಗಬೇಕಿದ್ರೆ ಅವನು ಅವನು ಸೇರಿ ಅವರು ಅಂತ ಆಗೋದು ಹಾಗೇನೆ ನೀನು ಅವನು ನಾನು ಮೂರು ಸೇರಿದಾಗ ನಾವು ಅಂತ ಆಗ್ಬೋದು ನೀನು ಈಕ್ವಲ್ ಟು ನೀನು ನೀವು ಆಗ್ಬಹುದು ಬೇಕಿದ್ರೆ ನೀನು ಮತ್ತೆ ಪ್ಲಸ್ ಅವನು ಸೇರಿ ನೀವು ಆಗ್ಬಹುದು ಆದರೆ ನಾವು ಅಂತ ಆಗಬೇಕಿದ್ರೆ ಏನಿರಬೇಕು ನಾನು ನಾನು ನಾನೂನು ಆಗ್ಬಹುದು ನಾನು ನೀನು ನಾವೂ ಆಗ್ಬಹುದು ಮತ್ತೆ ನಾನು ಅವನು ಆಗ ನಾವು ಆಗ್ಬೋದು ಅಲ್ಲಿಗೇನು ಆಯಿತು ಪ್ರಶ್ನೆ ಇಷ್ಟೇ ಈಗ ನೀವು ಅನ್ನೋದು ದೊಡ್ಡದ ಅವರು ಅನ್ನೋದು ದೊಡ್ಡದ ನಾವು ಅನ್ನೋದು ದೊಡ್ಡದ ಏನು ನಾವೇನು ಕಡಿಮೆ ಅಂತ ಅಂದ್ಕೊಂಡ್ರ ಅಂತ ಹೇಳ್ತಾರಲ್ಲ ಅದು ತಾನೇ ಯಾಕೆ ಕೇಳಿದರೆ ಈ ನಾವು ಅನ್ನೋದ್ರೊಳಗೆ ನೀನು ಇದ್ದಾನೆ ಅವನೂ ಇದ್ದಾನೆ ಆದರೆ ಅವರು ಅನ್ನೋದ್ರೊಳಗೆ ನಾನು ಇಲ್ಲವೇ ಇಲ್ಲ ವಿಚಾರ ಮಾಡಿ ಹಾಗೆ ನೀವು ಅನ್ನೋದ್ರೊಳಗೂ ಸಹ ನಾನು ಇಲ್ಲ ಆದರೆ ನಾವು ಅನ್ನೋದ್ರೊಳಗೆ ನೀನು ಇದ್ದಾನೆ ಅವನೂ ಇದ್ದಾನೆ ಆದ್ದರಿಂದ ನೀವುಗಿಂತ ನಾವಗಿಂತ ನಾವು ದೊಡ್ಡವರು ಅಥವಾ ನೀವುಗಿಂತ ಅವರಿಗಿಂತ ನಾವು ದೊಡ್ಡವರು ಯಾಕೆ ಕೇಳಿದರೆ ಆ ನಾನು ಅನ್ನೋದುಂಟಲ್ಲ ಅದು ಯಾವುದನ್ನು ಕುರಿತು ಹೇಳುತ್ತೆ ಆತ್ಮ ವಸ್ತುವನ್ನು ಕುರಿತು ಬ್ರಹ್ಮ ವಸ್ತುವನ್ನು ಕುರಿತು ಹೇಳುತ್ತೆ ಅದರಲ್ಲೂ ಅತ್ಯಂತ ದೊಡ್ಡದಾದದ್ದು ಆ ನಾನು ಅನ್ನೋದರ ವಿಸ್ತೃತ ರೂಪವೇ ಅದು ನಾವು ಅಷ್ಟು ಹಿನ್ನೆಲೆಯಲ್ಲಿ ವದತ್ತೇಶ ಭ್ರಾಂತ ತ್ವ ಮಹಮಿತಿ ಮಾಯಾ ಮಧುರಯ್ಯ ಹಾಗಾಗಿ ಯಾವುದನ್ನಾದರೂ ಕುಡಿಬಹುದು ಮಾಯೆ ಎನ್ನುವಂಥ ಮದಿರೆಯನ್ನು ಮಾತ್ರ ಕುಡಿಬಾರದು ಈಗಾಗಲೇ ಬಿಟ್ಟಿದ್ದೇವಲ್ಲ ಅಂದರೆ ಸಾಧ್ಯವಾದಷ್ಟು ಅದನ್ನು ಕಳ್ಕೊಳ್ಬೇಕು ಸ್ವಚ್ಛ ಮಾಡ್ಕೊಳ್ಬೇಕು ಅಷ್ಟೇ ಅದನ್ನು ವಾಮಿಟ್ ಮಾಡಿಬಿಟ್ಟು ಆಚೆ ಚಲಿಸ್ತಾರಲ್ಲ ಅದನ್ನು ಯಾವುದರಿಂದ ವಾಮಿಟ್ ಅಂದರೆ ಮತ್ತೆ ಮತ್ತೆ ವೇದಾಂತ ಗ್ರಂಥಗಳ ಅಧ್ಯಯನ ಎನ್ನುವಂಥ ಟ್ಯಾಬ್ಲೆಟ್ಸನ್ನು ನುಂಗ್ತಾ ಇರಬೇಕು ಆವಾಗ 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 ಏನಾಗುತ್ತೆ ಕೇಳಿದೆ ಇಷ್ಟು ಮೊದಲು ಈ ಹೊತ್ತಿನವರೆಗೆ ಕುಡಿದಂಥ ಮಾಯೆ ಮದಿರೆ ಅದು ಈಚೆ ಹೋಗ್ತಾ ಇರುತ್ತೆ ಅಷ್ಟಷ್ಟ ಶಸ್ಟ್ ಆಗೋಷ್ಟೇ ವಾಮಿಟ್ ಆಗಿ 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 ಹೋಗ್ತಾ ಇರುತ್ತೆ ಯಾಕೆಂದರೆ ಒಂದು ಜನದಲ್ಲಿ ಕುಡಿದಿದ್ದಲ್ಲ ನಾವು ನಾವೇನು ಸಾಮಾನ್ಯದವರ ಹೌದ ಎಷ್ಟೋ ಜನದಿಂದ ಅದನ್ನು ಕುಡಿತಾ ಬಂದಿದ್ದೇವೆ ಹಾಗಾಗಿ ಅದು ವಾಂತಿ ಆಗಿ ಹೋಗ್ತಾ ಇರಬೇಕು ಅದನ್ನು ವಾಂತಿ ಮಾಡಿಸೋದಕ್ಕೆ ಒಂದು ಆರೇಚನ ಕ್ರಿಯೆಗೆ ಇರುವಂಥ ಒಂದೇ ಒಂದು ಔಷಧ ಅಂದರೆ ವೇದಾಂತ ಗ್ರಂಥಗಳ ಅಧ್ಯಯನ ಎನ್ನುವಂಥ ಮಾತ್ರೆ ತೆಗೆದುಕೊಳ್ಬೇಕು ಈ ಮಾತ್ರೆ ಇನ್ಯಾವುದೇ ಡಾಕ್ಟರ್ ಶಾಪಲ್ಲಿ ಸಿಗೋದಿಲ್ಲ ಅಷ್ಟೇ ಅಷ್ಟು ಹಿನ್ನೆಲೆಯಲ್ಲಿ ಮುಂದಿನ ಶ್ಲೋಕಕ್ಕೆ ಹೋಗೋಣ ಯಾಕಂದರೆ ಇವತ್ತು ಒಂದೇ ಶ್ಲೋಕ ಆಗಿಬಿಡುತ್ತೆ ಅಲ್ದಿದ್ರೆ ಕ್ರಿಯಾಸಮಿಹಾರೇಣ ಯತ್ರ ನಾಣ್ಯದಿತಿ ಶ್ರುತಿ ಬ್ರವೀತಿ ದ್ವೈತರಾಹಿತ್ಯಂ ಮಿಥ್ಯಾಧ್ಯಾಸ ನಿವೃತ್ತಯೇ ಇನ್ನೊಂದು ಸಲ ಕ್ರಿಯಾ ಯತ್ರ ಯತ್ರ್ಯದಿತಿ ಶ್ರುತಿ ಬ್ರವೀತಿ ದ್ವೈತರಾಹಿತ್ಯಂ ಮಿಥ್ಯಾಧ್ಯಾಸ ನಿವೃತ್ತಯೇ ಎಲ್ಲಿ ಬೇರೊಂದನ್ನು ನೋಡೋದಿಲ್ವೋ ಎನ್ನುವಂತಹ ಶ್ರುತಿಯು ಮಿಥ್ಯಾಭೂತವಾದಂಥ ಅಧ್ಯಾಸವನ್ನು ಹೋಗಲಾಡಿಸುವುದಕ್ಕಾಗಿ ಕ್ರಿಯಾಪದಗಳನ್ನು ಒಟ್ಟುಗೂಡಿಸಿ ಪುನಃ ಪುನಃ ಅದ್ವೈತವನ್ನೇ ಹೇಳುತ್ತದೆ ಇಷ್ಟು ಈ ಶ್ಲೋಕದ ಅರ್ಥ ಈ ಶ್ಲೋಕದಲ್ಲಿ ಬಂದಂಥ ಕೆಲವು ವಿಷಯಗಳು ಈಗಾಗಲೇ ಹಿಂದೆ ಬಂದಿದ್ದು ಹಾಗಾಗಿ ಸಂಕ್ಷೇಪವಾಗಿ ಹೇಳಿಬಿಡ್ತೇನೆ ಈ ಎಲ್ಲ ಶ್ಲೋಕಗಳು ಉಪನಿಷತ್ತಿನ ಹಿನ್ನೆಲೆಯಲ್ಲಿ ಬಂದಂಥವುಗಳು ಸಮಭಿಹಾರೇಣ ಅಂದರೆ ಅಗೈನ್ ಆ್ಯಂಡ್ ಅಗೈನ್ ಮತ್ತೆ ಮತ್ತೆ ಅಂತ ಉಪನಿಷತ್ತು ಆ ಮಾತನ್ನು ಹೇಳುತ್ತೆ ಏನು ಹೇಳುತ್ತೆ ಮತ್ತೆ ಮತ್ತೆ ಅಂದರೆ ಎತ್ರ ನಾನ್ಯತ್ ಪಶ್ಯತಿ ನಾನ್ಯತ್ ಶೋತಿ ನಾಣ್ಯದ್ವಿಜಾನಾತಿ ಸ ಭೂಮಾ ಅವನು ಅತ್ಯಂತ ದೊಡ್ಡವನು ಯಾರು ಅಂದರೆ ಎಲ್ಲಿ ಎಲ್ಲಿ ಅಂದರೆ ಎಲ್ಲ ಕಡೆಗೂ ಅಂತ ಅರ್ಥ ಆತ್ಮವಸ್ತುವನ್ನು ಬಿಟ್ಟು ಒಂದನ್ನು ನೋಡೋದಿಲ್ವೋ ನ ಪಶ್ಯತಿ ನ ವಿಜಾನಾತಿ ಅದು ಒಂದನ್ನು ಬಿಟ್ಟು ಬೇರೆ ಇನ್ಯಾವುದನ್ನು ಸಹ ಅವನು ತಿಳ್ಕೊಳ್ಳೋ ಅವಶ್ಯಕತೆಯೇ ಇಲ್ವೋ ಅಂಥವನು ಯಾರು ಕೇಳಿದರೆ ಸ ಭೂಮಾ ಅವನು ಅತ್ಯಂತ ದೊಡ್ಡ ವ್ಯಕ್ತಿ ನಾವು ಅತ್ಯಂತ ಸಣ್ಣ ವ್ಯಕ್ತಿಗಳು ಯಾಕೆಂದರೆ ನಾವು ಆತ್ಮವಸ್ತು ಒಂದ್ಬಿಟ್ಟು ಬೇರೆ ಎಲ್ಲ ನಮಗೆ ಬೇರೆ 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 ಬೇರೆಯಾಗಿ ಕಾಣುತ್ತೆ ಅವನಿಗೆ ಈ ಬೇರೆ ಅನ್ನೋದೇ ಇಲ್ಲ ಅವನಿಗೆ ಈ ಎಲ್ಲ ಬೇರೆಗಳ ಬೇರು ಒಂದೇ ಅಂತ ಗೊತ್ತಾಗುತ್ತೆ ಅವನಿಗೆ ನಮಗೆ ಬೇರು ಕಾಣಿಸೋದೇ ಇಲ್ಲ ನಮಗೆ ಬೇರೆ ಕಾಣಿಸುತ್ತೆ ಅಷ್ಟೇ ವ್ಯತ್ಯಾಸ ಹಾಗಾಗಿ ಕ್ರಿಯಾಸಮಭಿಹಾರೇಣ ಪೌನಃಪುನೇನ ಮತ್ತೆ ಮತ್ತೆ ದ್ವೈತ ರಾಹಿತ್ಯಂ ಈ ಪ್ರಪಂಚ ಎನ್ನುವಂತಹದ್ದು ಉಂಟಲ್ಲ ಇದು ವಾಸ್ತವಿಕ ಹೀಗೆ ತೋರುವುದು ಅಂದರೆ ನಿಜ ನೆಲೆಯಲ್ಲಿ ಹೀಗೆ ಇದ್ದದ್ದಲ್ಲ ಇದು ಕೇವಲ ತೋರಿಕೆಯ ವಸ್ತು ಇದರ ಹಿಂದೆ ಇರುವಂತಹದ್ದು ಒಂದೇ ಸತ್ಯವಾದಂಥದ್ದು ಅಂತ ಹೇಳುತ್ತೆ ಯಾಕೆ ಅಂತ ಕೇಳಿದರೆ ಇದು ಅಧ್ಯಾಸ ಒಂದನ್ನು ಇನ್ನೊಂದನ್ನಾಗಿ ತಪ್ಪಾಗಿ ತಿಳಿದುಕೊಳ್ಳುವುದರಿಂದ ಹೀಗೆ ಕಾಣುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಹಾಗಾಗಿ ಈ ಸ್ಥಿತಿಯಲ್ಲಿ ಇರುವವನು ಈಗ ನಮಗೆಲ್ಲರಿಗೂ ಸಹ ನಮ್ಮ ನಿಜಸ್ವರೂಪ ಏನು ಈ ಪ್ರಪಂಚ ಏನು ಅಂತ ನಾವು ಹುಡುಕ್ತಾ 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 ಹೋದಾಗೆ ಆ ಹುಡುಕಿದ್ದು ಸಿಗುವವರೆಗೆ ಹುಡುಕುವ ನಾವು ಆ ಹುಡುಕಿ ಪಡೆಯ ವಸ್ತುವಿಗಿಂತ ಬೇರೆ ಅದು ಸಿಕ್ಕ ಮೇಲೆ ಹುಡುಕ್ತಾ ಇರುವಂಥ ನಾವು ಇಷ್ಟು ದಿವಸ ಯಾವುದನ್ನು ಹುಡುಕ್ತಾ ಇದ್ವೋ ಅದೇ ನಾವು ನಾನು ಪ್ರಾಯಶಃ ಹಿಂದಿನ ಸರಣಿಯಲ್ಲಿ ಒಂದು ಹಿಂದಿಯ ಮಾತನ್ನು ಹೇಳಿದ್ದೇನೆ ಹೌದು ಢುಂಡಾ ಸಬ್ ಜಹಾ ತುಜೆ ಅಂತ ಹಾಗಾಗಿ ನಾನು ಇಟ್ಟ ದಿವಸ ನಿನ್ನನ್ನು ಹುಡುಕದೆ ನೀ ಸಿಗಲಿಲ್ಲ ನೀನು ಸಿಕ್ಕೇ ಆಗ ನಾನೇ ಇರಲಿಲ್ಲ ಹಾಗೆ ಅಧಿಷ್ಠಾನ ಅವಶೇಷೋ ಹಿ ನಾಶ ಕಲ್ಪಿತ ವಸ್ತುನಃ ಆಗ ಏನಾಗತ್ತೆ ಕೇಳಿದರೆ ಈ ತೋರ್ತಾ ಇರುವಂಥ ಎಲ್ಲ ಪ್ರಪಂಚ ದ್ವೈತ ಜಾತಗಳು ಈ ದ್ವೈತ ಜಾಲಗಳೆಲ್ಲ ಇವು ಎಲ್ಲಿ ನಾಶವಾಗಿ ಹೋಗ್ತವೆ ಕೇಳಿದರೆ ಎಲ್ಲೂ ನಾಶವಾಗಿ ಹೋಗಿಲ್ಲ ಈ ಆಕಾರ ಶೇಪ್ ತೋರಿಕೆ ವಸ್ತು ಎಲ್ಲ ನಾಶವಾದು ಅಂದರೆ ಏನು ನಿನ್ನೆ ದಿಸ್ ಹೇಳಿದ್ದೇನಲ್ಲ ಅಧಿಷ್ಠಾನದಲ್ಲಿ ಮರ್ಜಾಗಿ ಮಿಡ್ತವೆ ಆಭರಣ ಬಂಗಾರದಲ್ಲಿ ಮರ್ಜಾದ ಹಾಗೆ ಮತ್ತೆ ಬಟ್ಟೆ ನೂಲಲ್ಲಿ ಮರ್ಜಾದ ಹಾಗೆ ಮಡಕೆ ಮಣ್ಣಲ್ಲಿ ಮರ್ಜಾದ ಹಾಗೆ ಅವೆಲ್ಲವೂ ಸಹ ಕಾರಣ ರೂಪದಲ್ಲಿ ನಿಂತು ಬಿಡ್ತವೆ ಅಂದರೆ ಜ್ಞಾನಿಯಾದವನಿಗೆ ಕಾಣುವುದು ಕಾರಣ ಮಾತ್ರವೇ ಅಷ್ಟೇ ಹೊರತು ಸಹ ಕಾರ್ಯ ಅಲ್ಲ ಇಷ್ಟ ಆದ ಮೇಲೆ ಶಿಷ್ಯ ಈಗ ಒಂದು ಪ್ರಶ್ನೆ ಕೇಳಿದ ಆ ಬ್ರಹ್ಮಸ್ವರೂಪವನ್ನು ನಾನು ಮನಸ್ಸಿನಲ್ಲಿಯೇ ಮತ್ತೆ ಮತ್ತೆ ನಿರಂತರ ಚಿಂತನೆ ಮಾಡಬೇಕು ಅಂತಾದರೆ ಆ ಧ್ಯಾನಕ್ಕೆ ಯೋಗ್ಯವಾದದ್ದನ್ನು ಯಾವುದಾದ್ರೂ ಇನ್ನೊಂದು ವಿಷಯವನ್ನು ತಿಳಿಸಿಕೊಡಿ ಬೇರೆ ಹೇಳಿದ್ದಾರೆ ಸಾಕಷ್ಟು ಇನ್ನೊಂದು ವಿಷಯವನ್ನು ತಿಳಿಸಿಕೊಡಿ ಅಂತ ಹೇಳಿದಾಗ ಆಗಲಪ್ಪ ನಾಳೆ ಆರೂವರೆಗೆ ಸೇರಿದಾಗ ಅದನ್ನು ತಿಳಿಸಿಕೊಡ್ತೇನೆ ಅಂತ ಹೇಳುವ ಮಾತಿನೊಂದಿಗೆ ನಿಮಗೆಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳು ನಾಳೆ ಆರೂವರೆಗೆ ಸೇರೋಣ